வரப்பிரதே சுரவந்திதே வித்யுன்மாலே சந்திரிகே வித்யாதரே நமோஸ்துதே வித்யாதரே நமோஸ்துதே. Thank you.
ಏ ಒತ್ತರಿಂದ ಸಂಜೆ ಗಂಟ ಒಂದೇ ಸಮ ಕೆಮ್ತಾ ಇರ್ತೀಯಲ್ಲ, ಒಂದ್ ಎರಡು ದಿನ ರಜೆ ತಗೊಳಕ್ಕಿಲ್ವಾ? ಸಾಕಾರು ಒಂದಾಗ್ಬಿಡ್ತಾರ ಅಷ್ಟೇಯ, ದಿನ ದುಡ್ದೇನೆ ಸಾಲ ತೀರ್ಸಕ್ ಆಯ್ತಿಲ್ಲ, ಇಲ್ಲಿ ಕೆಲ್ಸಕ್ ಬರ್ತೇರಿ ಹೆಂಗೆ? ಆಸ್ಪತ್ರೆಗಾದ್ರೂ ಹೋಗತ್ತಾನೆ? ಕಾಸೇ ಇಲ್ವಲ್ಲ, ಏನಪ್ಪ ಮಾಡೋದು? ದುಡ್ದಿದ್ನೆಲ್ಲ ಬಡ್ಡಿ ಕಟ್ಬಿಟ್ಟು ಹೊಟ್ಟೆಗ್ ತಿಂದೆ ಈ ಕಾಯಿಲೆ ಬರ್ಸ್ಕೊಂಬಿಟ್ಟೆ, ಇನ್ನ ಆಸ್ಪತ್ರೆಗೆ ಹೆಂಗ್ ಹೋಗ್ಲಿ? ಏ ನಿನ್ಗೆ ಯಾವನ್ ಹೇಳ್ತಾನೆ, ಹೆಂಗನ ಸಾಯಿ. ಏನಯ್ಯ ಇದು? ಹೋಗು ಹೋಗು ಮನೆಗೆ ಹೋಗು, ರೆಸ್ಟ್ ತಗೋ, ಹೋಗು ಹೋಗು. ಓಯ್ ಕೃಷ್ಣಪ್ಪ ಬಾ ಇಲ್ಲಿ, ಇದನ್ನ ಎತ್ಕೊಡು ಬಾ. ಬೇಡ ಅಂದ್ರೆ ನನ್ ಮಾತನೇ ಕೇಳಕ್ಕಿಲ್ವಲ್ಲ ನೀನು? ತಡಿ ತಡಿ, ಮಾನಿಕಾ ಮೇಲಕ್ಕೆ ಮೇಲಕ್ಕೆ. ಕಟ್ಟಿರ್ತಕ್ಕ ಹೋಗುಮ್ಮ ಅಂದ್ರೆ ಬಿಡಗಾಸೂ ಇಲ್ಲ, ಹೊಟ್ಟೆ ತುಂಬ ಉಣ್ಣಮ್ಮ ಅಂದ್ರೆ ಅದು ಎಟ್ಕಾಕಿಲ್ಲ, ಎಟು ಅಂತ ಅನ್ಭವಿಸೋದು. ಇಂಥವನ್ನೆಲ್ಲ ದೇವರು ಬಡವರಿಗೆ ಕೊಡೋದು. ಇನ್ನು ಸ್ಕೂಲಿಂದ ಬಂದಿಲ್ವಾ? ಇಲ್ಲ ಮಗ, ಹಸ್ಕೊಂಡೆ ಹೋಗೈತೆ ಸ್ಕೂಲ್ಗೆ ಓದಕ್ಕೆ. ಪಾತಿ ಒಪ್ಪತ್ ಗಂಜಿ ಕುಡಿದ್ರು ಸರಿನೆ, ಆ ಮಗಿನ ಚಂದಾಗಿ ಓದಿಸ್ಬೇಕು. ಹೊಟ್ಟೆ ಹಸಿತೈತ್ ಕಣವ್ವ, ಒಂದ್ ಹತ್ತು ನಿಮಿಷ ಇರ್ಮಲ್ಲೆ ರೊಟ್ಟಿ ಮಾಡ್ಕೊಡ್ತೀನಿ. ಅಪ್ಪಯ್ಯ ನೋಡಪ್ಪಯ್ಯ, ನಾನು ಎಷ್ಟು ಮಾರ್ಕ್ಸ್ ತಕ್ಕೊಂಡಿದ್ದೀನಿ ಅಂತ. ಮಗ ಇವೆಲ್ಲ ನಂಗೆ ಅರ್ಥ ಆಗಕ್ಕಿಲ್ಲ ಕಣಪ್ಪ. ಅಯ್ಯೋ 50-48 ತಕೊಂಡಿದ್ದೀನಿ ನಮ್ಮ ಸ್ಕೂಲ್ನಾಗೆ, ನನ್ನ ಮಾರ್ಕ್ಸ್ ಯಾರು ತಕೊಂಡಿಲ್ಲ ಅಪ್ಪಯ್ಯ. ನೀ ಚೆನ್ನಾಗಿ ಓದ್ತೀಯ ಅಂತ ನಂಗೆ ಗೊತ್ತು,
ಓದಿ ದೊಡ್ಡ ಸಾಹೇಬ ಆಗ್ಬೇಕು. ನಿಮ್ಮವ್ವ ಪಡ್ತಿರೋ ಕಷ್ಟ ಕೊನೆಗಾಡ್ಬೇಕು ಅಷ್ಟೇ ಕಣಪ್ಪ ನನ್ನ ಆಸೆ. ಓದ್ತೀನಪ್ಪಯ್ಯ, ನಾನು ಸಾಹೇಬ ಹಾಗೆ ಆಗ್ತೀನಿ. ನೀನು ಅವನ್ನು ಚಂದಾಕ್ ನೋಡ್ಕೊಂತೀನಿ, ನನ್ನ ತಂಗಿರಿಬ್ಬರನ್ನು ಚಂದಾಕ್ ಓದಿಸ್ತೀನಿ. ನೆಮ್ಮದಿಯಾಗಿ ತಿನ್ನೋಕು ಬಿಡಿಕಿಲ್ಲ ಅಂತದೇ ಮುದುಕ ಚಂದ ನನ್ ಕರ್ಮ. ಮುದ್ಕೊಂತವ ಎಣಗೋದೆ ಆಗೋಯ್ತು, ಸಾಯಕ್ಕೂ ಇಲ್ಲ ಅಂತದೆ, ಬದುಕೋಕು ಇಲ್ಲ ಅಂತದೆ, ಎಲ್ಲ ಮನೆಗೆ ಜಾಗದಲ್ಲೇ. ಒಂದೇ ಒಬ್ಬ ನಾತ, ನಾ ಹೆಂಗಿರ್ಬೇಕೋ ಕಾಣೆ ಈ ಮನೆಯಲ್ಲಿ. ಮಡಿ ಮೈಲ್ಗೆ ಎಲ್ಲ ಒಂದಯ್ಯ, ಸ್ನಾನ ಮಾಡ್ಕೊಂಡ್ಬಂದು ಇವನ್ ಸೇವೆ ಮಾಡ್ಬೇಕು. ಏನ್ ಗಾಚಾರವೋ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ಯಾ? ಇನ್ನೇನ್ ಮಾಡ್ಲಿ ಅಲ್ಲೋಡಿ, ಮತ್ತೆ ನಾ ಉಣ್ಣೋ ಹೊತ್ತಿಗೆ ನಿಮ್ ಅಪ್ಪ ಇಳಿಸ್ ಮಡ್ಗವ್ನೆ. ನಾನ್ ಇದನ್ ಮಾಡ್ಲಾ ಇಲ್ಲ ಅದನ್ ಮಾಡ್ಲಾ? ಮಾಡ್ರೆ ಏನಾಯ್ತು? ಯಾಕೆ ನನ್ಗೇನ್ ಗಾಚಾರವಾ? ನೀವೇ ಬೇಕಿದ್ರೆ ಮಾಡ್ಕೊಳ್ಳಿ, ಅವ್ರ ಗುಡ್ದವ್ರಲ್ವಾ ನೀವು, ನಾನ್ ಯಾಕೆ ಮಾಡ್ಬೇಕು? ಯಾವ ಕೈ ಕಾಲ್ ಬಿದ್ದೋಯ್ತದೋ ಆಗ್ಲೇ ಶಿವನ್ ಪಾದ ಸೇರ್ಕೊಂಡ್ಬಿಡ್ಬೇಕು. ಹಿಂಗೆಲ್ಲ ಯಾಕೆ ಬದುಕಿರ್ಬೇಕು? ಇದ್ದವ್ರಿಗೆ ಯಾಕೆ ತೊಂದರೆ ಕೊಡ್ಬೇಕು? ಲೋ ಸಿದ್ಧ ಸೌಕರ್ಯ ಹೊಸಿ, ಇದನ್ನು ಕ್ಲೀನ್ ಮಾಡ್ಲ, ಸಂಜೆ ಮನೆ ಹೋಗಾಗ ಏನಾರ ಕೊಟ್ಟೇನು. ಚಡ್ಡಿ ಬಿಚ್ಚಿ ಒಣ ಹಾಕಂಗಿಲ್ಲ, ವರ್ಷಕ್ಕಿಕ್ಕಂಬಿಡ್ತೀಯ. ಅವಾರೇ ಕೊಟ್ರು ಬದ್ದಿ ಏನ್ರಲ್ಲ, ಒತ್ತಾರನೆ ಒಕ್ಕರ್ಸ್ಕೊಂಡ್ಬಿಟ್ಟಿದ್ರಿ. ಮಳೆ ಆಗದೆ ಉಳುಮೆ ಮಾಡಿ ಏನಾರ ಹಾಕಿದ್ರೆ ಹೊಸಿ ಗಂಜಿಗಾಯ್ತದೆ. ದೊಡ್ಡ ಮನ್ಸ್ ಮಾಡಿ ಒಂದ್ 5,000 ಕೊಟ್ರೆ. ಏನ್ ಕೊಟ್ ಮಡ್ಗಿದ್ಯಲ್ಲ, ಊರಿಗೆ ನೀವೇ ಅಲ್ವಾ ಬತ್ತಿದ್ದು? ಯಾವ್ರು ಮುಚ್ಚಿಲ್ಲ ಬಾಯ್ನ, ಸಾಲ ಬೇಕು ಅಂತ ಮನೆ ಬಾಗ್ಲಿ ಬತ್ತೀರಿ, ಯಾವ್ರು ದಿಂಡ್ರು ಅಂತ ಅಟ್ಟಕ್ಕೆ ಏರಿಸ್ತೀರಿ, ಆಮೇಲೆ ವಸೂಲಿ ಮಾಡಕ್ಕೆ ನಾ ನಿಮ್ಮನೆ ಬಾಗ್ಲಿಗೆ ಅಲಿಬೇಕು ಅಲ್ವೆಲ್ಲ? ನಿಮ್ ಯೋಗ್ಯತೆ ನಂಗೆ ಗೊತ್ತಿಲ್ವ? ಆ ಲಕ್ಕನ್ ಕೇಳು. ಏನ್ ಲಾ ಲಕ್ಕಣ್ಣ, ಮಗಳಿ ಹೆರಿಗೆ ಆಗೈತೆ ಅಂತ ಕಾಸು ತಗೊಂಡೋಗಿದ್ಯಲ್ಲ, ಎಷ್ಟು ತಿಂಗಳಾದ್ಮೇಲೆ ನೀನ್ ನನಗೆ ಕಾಣಿಸ್ಕೊಂಡಿದ್ದು? ಈಗೇನ್ ಬಂದಿದ್ದು? ಉಳುಮೆಗೆ ಎತ್ತಕೋಬೇಕು ಬುದ್ಧಿ. ಹೊಲ ಎಲ್ಲದೆ 2 ಎಕರೆ ಐತಲ್ಲ ಬುದ್ಧಿ. ಎಗ್ರಿಸಿ ಅದೇ ಮೇಲೆ ಓದ್ಬಿಟ್ಟೇನು. ಇದಕ್ ಮುಂಚೆ ಸಾಲ ತಗೊಳ್ಳುವಾಗ ಅದನ್ನ ನನಗೆ ಬರ್ ಕೊಟ್ಟು ಮರ್ತು ಬಿಟ್ಟಿಯಲ್ಲ. ಎತ್ತಗಳತನ ಎತ್ತು ನಿನ್ನೆಲ್ಲ ಮಗನ್ನ ಓದಿಸ್ಬೇಕು. ಓದ್ಗಿದಕ್ಕೆಲ್ಲ ಸಾಲ ಕೊಡಕ್ಕಿಲ್ಲ ನಾನು, ಪುಸ್ತಕ ಬಟ್ಟೆ ತಗೋಬೇಕು. ಅವನ್ ತಂದಿಲ್ ಬುಡು, ಜೀತ ಮಾಡ್ಕೊಂಡಿರ್ಲಿ. ಏ ಲೋಕೇಸ, ಇವ್ರಿಬ್ರ ತವ ಖಾಲಿ ಪತ್ರಕ್ಕೆ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಅವ್ರ ತವ ಕಾಸಿ ಕೊಟ್ಕೊಳ್ ಸರ್. ಯಜಮಾನ್ರೆ, ವಾರದಲ್ಲಿ ಕಾಸ್ ತಂದು ಕೊಡ್ಲಿಲ್ಲ ಅಂದ್ರೆ ಎಳ್ಕೊಂಡೋಗಿ ನನ್ನ ಮುಖ ತೊಳೆ ಕಿಟ್ಕೊಂಡ್ಬಿಡ್ತೀನಿ ನಿನ್ನ. ತಿರ್ಪ
ಹೋಗ್ತೀನಿ ನನ್ನ ಮಕ್ಕಳ. ನಾನೇ ತಾವ ನಾನೇ ಬಂದ್ ತಾಕೊಂಡು ಹೋಗ್ಬೇಕಲ್ಲ? ಇಲ್ಲ ಸೌಕರ್ಯ, ನಾನೇ ಬರುಮಾ ಅಂತಿದ್ದೆ ಸೌಕರ್ಯ. ಮುಂದಿನ ತಿಂಗಳೂ ನಾನೇ ಬಂದ್ ತಾಕೊಂಡು ಹೋಗ್ಬೇಕು. ಸರಿ ಸೌಕರ್ಯ, ಒಂದಿನ ಮುಂಚೆ ನಾನೇ ತಂದು ಕೊಟ್ಬಿಡ್ತೀನಿ. ಸೌಕರ್ಯ ಏನ್ಲ ತಗೊಂಡಿದ್ದು 500 ರೂಪಾಯಿ ಸೌಕರ್ಯ. 4 ವರ್ಷದಿಂದ ತಿಂಗಳ ತಿಂಗಳ 50-50 ರೂಪಾಯಿ ಕಟ್ತಾನೆ ಇವ್ನಿ. ಇನ್ನು ಎಷ್ಟು ವರ್ಷ ಅಂತ ಕಟ್ಲಿ ಸೌಕರ್ಯ? ತಪ್ಪು ನಿನ್ ಮಾಕ್ನ ನೀ ಅಕ್ಕಡ ನೀನ್ ಕಟ್ತಿರೋದು ಬಡ್ಡಿ ಕಾಸು ಕಂಡ್ಲ ಅಸ್ಲಿ ಯಾರು ನಿಮ್ಮ ತಂದು ಕೊಡ್ತಾನ? ನಾಳೆ 500 ರೂಪಾಯಿ ತಂದ್ ಮಡ್ಗು ಲೆಕ್ಕ ಚುಕ್ತಾ ಆಯ್ತದೆ, ಪತ್ರ ತಗೊಂಡು ಹೋಯ್ತಾ ಇರು. ಆಯ್ತದಲ್ಲ 500 ರೂಪಾಯಿನ ನಮ್ಮಂತವ್ರಿಗೆ ನೋಡಕ್ಕು ಸಿಗಾಕಿಲ್ಲ ಸೌಕರ್ಯ. ಹಂಗಾರೆ ಕಟ್ತಾ ಇರು ಬಡ್ಡಿಯ. ಗಂಟೆಗೆ 10 ಸಲ ಬಂದು ಹಾಲು ಉಣಿಸ್ತಾ ಕುಂತ್ಕೊಂಡ್ಬಿಟ್ರೆ ಕೂಲಿ ಕೂಡ ಕಾಸ್ನ, ನಾನೇ ನಮ್ಮನ್ನ ಹಿತ್ತಲ ಬೆಳಿತೀನ. ಸಂಜೆ ತ್ವಾಟದ ಮನೆ ಕಡೆ ಬಂದ್ಬಿಡು. ಹಂಗೆ ಚಂದಾಗ ಸೋಪ್ ಹಾಕೊಂಡು ಮೈಕೈ ತೊಳ್ಕೊಂಬ. ಏಯ್ ಕೆಲಸ ಮಾಡಲ್ಲ ಮೈ ಬಗ್ಸಿ ಬಡ್ಡೆ ತವ. ಏನಯ್ಯ 10 ಗಂಟೆ ಹೋಗ್ಬೇಕಾಗಿತ್ತು ನೋಡು, 12 ಗಂಟೆ ಆದ್ರೂ ಹೋಗಿಲ್ಲ, ಏನ್ ಕೆಲಸ ಮಾಡಿಸ್ತೀಯ? ಕಳಿಸ್ಬಿಡ್ತೀನಿ ಸೌಕರ್ಯ. ಕೆಂಪ ತಿರ್ಕೊಂಬಿಟ್ಟ. ಕೆಂಪ ತಿರ್ಕೊಂಬಿಟ್ನ? ನನ್ ಕಾಸು ಯಾರು ಕೊಡ್ತಾರೆ? ಎತ್ತಂಗಿಲ್ಲ, ನನ್ ಕಾಸ್ ಮಡಗ್ಬಿಟ್ಟು ಹೆಣ ಎತ್ರಿ ಸೌಕರ್ಯ. ಹೆಂಗೆ ಅಂದ್ರೆ ಹಂಗೆ ಹೆಣ ತಗೊಂಡೋಗಿ ಮಣ್ಣಾಗ ಕೂತ್ಬಿಟ್ರೆ ನನ್ ಕಾಸ್ನ ಯಾರು ಕೊಟ್ಟಾರು? ಕಾಸ್ ಮಡಗ್ಬಿಟ್ಟು ಹೆಣ ಎತ್ರಿ ಅಂತ ಇಲ್ಲ ಸೌಕರ್ಯ. ಮಡಗು ಅಂದ್ರೆ ಎಲ್ಲಿಂದ ಮಡಗ್ಲಿ ಸೌಕರ್ಯ? ಅದೆಲ್ಲಿಂದ ತತ್ತಿಯೋ ನಂಗ್ ಗೊತ್ತಿಲ್ಲ, ನನ್ ಕಾಸ್ ಕೊಟ್ರೇನೆ ಹೆಣ ಎತ್ತಕ್ ಬಿಡೋದು. ಅಲ್ಲಿ ಗಂಟ ನಾನ್ ಇಲ್ಲೇ ಅದಲ್ಲೇ. ಹಂಗೆಲ್ಲ ಮಾಡ್ಬೇಡಿ ಸೌಕರ್ಯ, ಸಾಲ ನಾನ್ ತೀರಿಸ್ತೀನಿ ಕುಟುಂಬ. ಹೆಣ ಎತ್ಕೊಂಡು ಹೋಗಕ್ ಅಪ್ಪೆ ಕೊಡಿ ಸೌಕರ್ಯ. ಎದ್ದಾಕೆ ನೀ ಹಂಗೆ ತೀರಿಸಿ ಆಟೋನ್ ಸಾಲವಾ? ನಿನ್ ದುಡ್ಮೆಯಿಂದ ಮಕ್ಳಿಗೆ 10 ಗಂಜಿ ಹಾಕಿ ಕಾಯಕಿಲ್ಲ, ಇನ್ ಸಾಲ ತೀರ್ಸಕ್ಕಾದ್ದ? ನಾನು ಹೆಂಗಾರೆ ಮಾಡಿ ತೀರಿಸ್ತೀನಿ.
ಏನ್ ಹಾದ್ರ ಮಾಡ್ತೀರ್ಸಿ? ಅದಕ್ಕೂ ನಿಂಗ್ ವಯಸ್ಸಿಲ್ವಲ್ಲ, ಜೀತ ಮಾಡ್ತೀನಿ ಕಣ್ಣ ನೋಡಿಯ, ನನ್ ಜೀವ ಇರಗೆಟ್ಟ ನಿನ್ ಮನೆಯಲ್ಲಿ ಜೀತ ಮಾಡಿ ನನ್ ಸಾಲ ತೀರಿಸ್ತೀನಿ ಕೊಡಪ್ಪ. ಈ ಎಡ ಎತ್ತಗೆ ಅಪ್ಪಣೆ ಕೊಡು, ಎಡ ಎತ್ತಗೆ ಅಪ್ಪಣೆ ಕೊಡು. ನೀನ್ ಜೀತ ಮಾಡಿದ್ರೆ ನಿನ್ ಹೊಟ್ಟೆಗಾಯ್ತದೆ, ಆದ್ರೆ ನೀನ್ ಎತ್ತಿರವಲ್ಲ ಮೂರು ಅವಕ್ಕೆಲ್ಲಿ ತಂದ್ಕೊಳ್ಳಿ ಕೂಡು. ಪಾತಿ, ಇವನ್ ಯಾರು? ನಿನ್ ಮಗನ? ಇವನ್ ಸಾಕು, ಇವನ್ ಕರ್ಕೊಂಡು ಹೋಯ್ತಿ. ಇವನು ನಮ್ಮನೆ ಜೀತ ಮಾಡ್ಕೊಂಡು ಬಿತ್ತಿರ್ತಾನೆ, ನೀ ಕಾಸು ಕೊಟ್ಟು ಬಿಡಿಸ್ಕೊಂಡು. ನನ್ ಕಂದ ಯವನ ಬಿಟ್ಟಿರಕಿಲ್ಲ ಕಣಪ್ಪ. ಅಪ್ಪನ್ನೇ ಬಿಟ್ಟಿರ್ತಾನೆ ಅವನ್ ಯಾಕೆ ಬಿಟ್ಟಿರಕಿಲ್ಲ ಕಣಪ್ಪ? ಅಪ್ಪನ್ನೇ ಬಿಟ್ಟಿರ್ತಾನೆ ಅವನ್ ಯಾಕೆ ಬಿಟ್ಟಿರ್ಬಾರ್ದು? ಕಾಸ್ನು ಕೊಡಕ್ಕಿಲ್ಲ ಅವನು ಬಿಡಕ್ಕಿಲ್ಲ ಅಂದ್ರೆ ನನ್ ಸಲ ಯಾರು ತಿರ್ಸ್ತಾರೆ? ಕಾಸ್ ಕೊಟ್ಟು ಬಿಡಿಸ್ಕೊಂಡು. ಹೆತ್ತವಳ್ಳ ಕಣ್ಣೀರು ಹರಿದಿದೆ, ಕರುಳಿನ ಕೆನ್ನೀರು ಕರಗಿದೆ, ಪಾಲಿನ ಬಂಡಿಯು ಮುರಿದಿದೆ, ಮಮತೆಯ ಕೊಂಡಿಯು ಕಳಚಿದೆ. ಒಂದು ಬಡವೆಯ ಬಾಳು ಬಗೆಹರಿಯದ ಕೋಳು, ಬಡವೆಯ ಬಾಳು ಬಗೆಹರಿಯದ ಕೋಳು. ಕಣ್ಣೀರು ಕರಿದಿದೆ, ಕರುಳಿನ ಕೆನ್ನೀರು ಕರಗಿದೆ. ಬಳ್ಳಿಗೆ ಕೊಡಲಿ ಪೆಟ್ಟು ಬಿದ್ದಿತೆ, ಅರಳೋ ಹೂವಿಗೆ ಬೆಂಕಿ ಕಾವು ತಗುಲಿತೆ, ಎದೆಯ ಹಾಲಿಗೆ ಎದೆಯ ಹಾಲಿಗೆ ನಂಜು ಸೋಕಿದೆ, ಹಾಲುಣಿಸಿದ ಮಾತೆಯ ಕಡಲಾಯಿತೆ, ಮಗನ ನೆನಪು ಅವಳ ಸುಟ್ಟು ಬೂದಿ ಮಾಡಿದೆ, ಬೂದಿ ಮಾಡಿದೆ ಸುಟ್ಟು ಬೂದಿ ಮಾಡಿದೆ. ಹೆತ್ತವಳ್ಳ ಕಣ್ಣೀರು ಹರಿದಿದೆ, ಕರುಳಿನ ಕೆನ್ನೀರು ಕರಗಿದೆ.
ಹೋಯಿತೆ ಉರಿವ ಜ್ಯೋತಿಗೆ ಗಾಳಿ ಬಡಿದು ಹೋಯಿತೆ ತಾಯಿ ನೆನಪಲಿ ತಾಯಿ ನೆನಪಲಿ ಕೂಸು ಬಾರಿದೆ ನೂರು ಕನಸ ಕಾಣುತ್ತಾ ಇಲ್ಲಿ ಬಲಿಯಾಯಿತೆ ಜೀತಕ್ಕೆ ಬಲಿಯಾಯಿತೆ ಹೆತ್ತವಲ್ಲ ಕಣ್ಣೀರು ಹರಿದಿದೆ ಕರುಳಿನ ಕಣ್ಣೀರು ಕರಗಿದೆ ಹರಿದಿದೆ ನೆಟ್ಟಗ್ ತಲೆ ಬಾಚ್ಕೊಳಕ್ಕೂ ಬರಕಿಲ್ವಲ್ಲ ನಿಂಗೆ ಮೈ ತೊಳ್ಕೊಳಕ್ ಬರಕಿಲ್ಲ ಬಟ್ಟೆ ಹಾಕೊಳಕ್ ಬರಕಿಲ್ಲ ಏನೂ ಬರಕಿಲ್ಲ ಎಲ್ಲ ನಾನೇ ಮಾಡಿ ಸಾಯ್ಬೇಕು ಕತ್ತೆ ಬಿಡದಂಗ್ ಬೆಳ್ದಿದ್ಯಾ ಆಟಯ್ಯ ಹ್ಮ್ ನೋಡು ಚೀಲವ ಕೊಡ್ಸ ಹೇಳಿ ತಿಂಗ್ಳಾಗಿಲ್ಲ ಆಗ್ಲೇ ಕಿತ್ತಾಕೊಂಡ್ ಬಂದಿದ್ಯಲ್ಲ ಇನ್ನೇನ್ ಓದ್ ಉದ್ದಾರ ಅದೀಯಾ ದುಡ್ದಾಕಕ್ ನಿಮ್ಮ ಅಪ್ಪವ್ರೆ ಬೈಸಾಕಕ್ಕೆ ನಾನ್ ಇವ್ನಿ ಚೆನ್ನಾಗ್ ತಿಂದು ತಿರ್ಕಂಡಿರು ಏನಂತ ಉಟ್ಬಿಟ್ಯ ನಾನು ಹೊಟ್ಟೆನಾಗೆ ಮಗಿನ ನಗ್ನಗ್ತ ಸಾಲಿ ಕಳ್ಸೋದ್ ಬಿಟ್ಟು ಬೋತಿರ್ತೀಯಲ್ಲ ನಿನ್ ಸುಪ್ರಭಾತ ನಾನ್ ಕೇಳೋದು ಅಲ್ದೆ ಮಗಿನೂ ಕೇಳ್ತಿರ್ಬೇಕ ಬ್ಯಾಸರ ಮಾಡ್ಕೋಬೇಡಕ್ಕಂದ ಅವ್ವ ಬೋದ್ರೆ ಆಶೀರ್ವಾದ ಅನ್ಕ ಉಣ್ಣಕ್ಕೆ ಮನೆಗೆ ಬರಕ್ ಹೋಗ್ಬೇಡ ಬಿಸ್ಲು ನಾನೇ ಊಟ ತತ್ತಿನಲ್ಲಿಗೆ ಏನ ಸರಿಯಪ್ಪಯ್ಯ ಏನ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು ಏನ ನಾನು ಸ್ಕೂಲ್ಗೆ ಹೋಗ್ಬೇಕು ಕಳಿಸ್ಕೊಡಿ ಇಸ್ಕೂಲಿಗೆ ಹೋಗ್ಬೇಕಾ ಇಸ್ಕೂಲಿಗೆ ಕಳ್ಸ್ಕೊಡಕ್ಕೆ ನೀನೇ ನನಗೂಟದವನ ನಿನಗ್ ಉಣ್ಣ ಕೊಟ್ಟು ಬಟ್ಟೆ ಕೊಟ್ಟು ಮನೆ ಕೆಳಗ್ ಜಾಗ ಕೊಟ್ಟು ಇಸ್ಕೂಲಿ ಕಳಿಸಿ ಸಾಕೊಂಡಿರಕ್ಕ ನಾನ್ ನಿಂಗ್ ಕರ್ಕೊಂಡ್ ಬಂದಿರೋದು ನಿಮ್ಮಪ್ಪ ಮಾಡಿ ಸಾಲ ತೀರಿಸಿ ಎಲ್ಲಾದ್ರೂ ಹೋಗಲೇ ನಾನು ಓದಿ ಸಾಯಬಾಬೇಕು ಅಂತ ನಮ್ಮಪ್ಪನ ಆಸೆ ನಾನು ಓದ್ಬೇಕು ಏಯ್ ಹೋಗ್ಲ ಒಳಕ್ಕೆ ನೀನ್ ಓದ್ ಕಿಸೋದ್ ಅಷ್ಟ್ರಾಗೆ ಐತೆ ನನ್ ಸಾಲ ತೀರಾ ಗಂಟ ನೀ ಎಲ್ಲೂ ಹೋಗಂಗಿಲ್ಲ ಗೆಪ್ತಿ ಮಡಿಕ ನಾನು ಅವ್ವ ನೋಡ್ಬೇಕು ಅವ್ವ ಗಿವ್ವ ಅಂತ ಉಸಿರು ಎತ್ತಿದ್ರೆ ಕೊಂದು ಬಿಟ್ಟೇನ್ ನಾನು ಅವ್ವ ನೋಡ್ಬೇಕು ಏಯ್ ಏ ಮುದೇವಿ ನಡಿ ಇಸ್ಕೂಲ್ಗೆ ಹೋಯ್ತಾನ ಏನ್ ಮಹಾರಾಜನ್ ಮೊಮ್ಮಗ ಇವನು ಕೊಟ್ರೆ ಮಕ ಮುತಿ ಎಲ್ಲ ಕಿತ್ತೋಗ್ಬೇಕು ಇಸ್ಕೂಲ್ಗೆ ಹೋಯ್ತಾನ ಇಸ್ಕೂಲ್ಗೆ ನಡಿ ಇಲ್ಲಾಡು ಈ ಮುದ್ಕ ಆಯ್ತಲ್ಲ ಮುದ್ಕ ಎಂಟು ವರ್ಷದಿಂದ ಇದೇ ಜಾಗದಾಗೆ ಬಿದ್ಕಂಡದೆ ದಿನಕ್ಕೆ ಎಂಟು ಸರಿ ಕಕ್ಕಸ್ಗೋಯ್ತದೆ ಆ ಕಕ್ಕಸ್ನೆಲ್ಲ ಬಾಚಿ ಅವನ ಅಂಡೋರ್ಸು ಇದೇ ನಿನ್ ಕೆಲ್ಸ ಅರ್ಥ ಆಯ್ತಾ ಬಾಚಾಕು ಇಸ್ಕೋಲ್ಗೋಯ್ತಾನ ಇಸ್ಕೋಲ್ಗೆ ಇದೇನ್ ಮಾರ್ಕೆಟ್ ಅನ್ಕೊಂಡ್ಬಿಟ್ರ ನಿಶಬ್ದವಾಗಿರಕ್ಕಾಗಲ್ಲ ನೋಡಿ ಸರ್ಕಾರದವರು ಪ್ರತಿ ವರ್ಷ ಬಡ ಮಕ್ಕಳಿಗೆ ಹಣ ಕಳಿಸೋ ಹಾಗೆ ಈ ವರ್ಷನೂ ಸ್ಕಾಲರ್ಶಿಪ್ ಹಣ ಕಳಿಸಿದ್ದಾರೆ ನಾನು ಒಬ್ಬೊಬ್ಬರ ಹೆಸರೇ ಕರಿತೀನಿ ಅವ್ರ ಆಫೀಸ್ ರೂಮ್ಗೆ ಹೋಗಿ ಸೈನ್ ಮಾಡಿ ದುಡ್ಡು ತಗೋಬೇಕು ಗೊತ್ತಾಯ್ತಾ ವಿಶ್ವನಾಥ ಹೋಗು ಶ್ರೀನಿವಾಸ ಹೋಗು ಮಹಾದೇವ ಪದ್ಮಾವತಿ ಗಿರಿಜಾ ಜ್ಯೋತಿ ವೀರು ವೀರು ಸರ್ ವೀರಿನ ಮಗ ಸ್ಕೂಲ್ಗೆ ಬರಕ್ಕಿಲ್ಲ ನಮ್ಮ ಮನೆಯಾಗೆ ಜೀತ ಮಾಡ್ತವನೆ ಸರ್ ಸೈನ್ ಮಾಡಿಲ್ಲ ಸರ್ ಒಂದ್ ನಿಮಿಷ ಬರ್ತೀರಾ ಏನ್ರಿ ವಿಷಯ ಇದೆ ಬನ್ನಿ ಸರ್ ಬನ್ನಿ ಹೇಳ್ತೀನಿ ಅದು ಮಕ್ಕಳ ಕ್ಲಾಸಸ್ ಹೋಗಿ ನಾನು ಆಮೇಲೆ ಹೇಳ್ಕೊಳ್ತೀನಿ ಹೋಗಿ ಹೋಗಿ ಸರ್ ಒಂದ್ ನಿಮಿಷ ಬನ್ನಿ ಬನ್ನಿ ಸರ್ ಸರ್ ಇನ್ ಮುಂದೆ ವೀರು ಸ್ಕೂಲ್ಗೆ ಬರೋದಿಲ್ಲ
ಅವನು ಸೇರಿಸಿ ಒಟ್ಟು 25 ಜನ ಮಕ್ಕಳು ಇನ್ ಮುಂದೆ ಸ್ಕೂಲ್ ಬರೋದೇ ಇಲ್ಲ. ಅವ್ರ ಹೆಸರಲ್ಲಿ ಬಂದಿರೋ ಸ್ಕಾಲರ್ಶಿಪ್ ಹಣನ ನಾವ್ ಯಾಕೆ ವಾಪಸ್ ಕಳಿಸ್ಬೇಕು? ನಾವೇ ಬೇರೆ ಮಕ್ಕಳ ಹತ್ರ ಸೈನ್ ಮಾಡಿಸ್ಬಿಟ್ಟು ಹಂಚ್ಕೊಂಡ್ಬಿಟ್ರೆ ಏನಂತೀರಾ? ಓಕೆ ರಾಜವ್ವ. ಯಾವ ಮುಗಿತದೋ ಇದಾಗ ಬಾ ಒಂದೇ ಗುಬ್ಬು ನಾತ ತಿನ್ನೋದು ಸಿ ಕಮ್ಮಿ ತಿನ್ನೋದು ನಂಗ್ ನಾಕಷ್ಟು ತಿಂತ್ಯಾ ಇರೋ ಅಲ್ಲಿ ಕೊಟ್ಟಿಗೆ ಕುತ್ಕೊಂಡು ಏನ್ಲ ಮಾಡ್ತಿದ್ಯಾ? ಇವಯ್ಯ ಬಡ್ಕೋತಾ ಇರೋದ್ ಕೇಳ್ತಾ ಇಲ್ವಾ? ಮೊದ್ಲು ಇದನ್ನೆಲ್ಲ ಕ್ಲೀನ್ ಮಾಡೋ, ಮಕ ಏನ್ ನೋಡ್ತೀಯ? ಪ್ಯಾಟೆಯಲ್ಲಿ ಒಳ್ಳೆ ಉದ್ಯೋಗ, ಕೈ ತುಂಬಾ ಸಂಬಳ, ಈ ಗುಡಿಸ್ತಲ್ಲ ಬೇಡ, ದೊಡ್ಡ ಮನೆ, ಒಳ್ಳೆ ಕಾರು, ಒಳ್ಳೊಳ್ಳೆ ಬಟ್ಟೆ, ನಿನ್ನ ಬಲಿಂದ ರಾಣಿ ಹೆಂಗಿರ್ಬೋದು ಕಣವ? ನನ್ನ ಅಪ್ಪನೇ. ಅಪ್ಪಯ್ಯ ನೀನ ಇಲ್ಲ ನಿಂತ್ಕೊಂಡಿರೋ, ನಾನು ಅಲ್ಲಿ ಕುಂತ್ಕೊಂಡು ನಿನ್ನ ಕಣ್ ತುಂಬಾ ನೋಡ್ಬಿಡ್ತೀನಿ ಕೋನು. ಸರಿ ಸರಿ ನೋಡು.
ನಿಂಗೇನು ತಳ ಸೀದಿಲ್ವಾ? ತಟ್ಟೆ ಎತ್ಕೊಂಡ್ ಬಾರ್ಲ ಬಿರ್ನೆ. ಏನಂಗ್ ಮಕ ನೋಡ್ತಿದ್ಯಾ? ಬಾ ಅಂತ ಹೇಳಿಲ್ವಾ? ಬಾ ಬಿರ್ನೆ. ಹೊಟ್ಟೆ ತುಂಬಾ ಕುಡಿದ್ಬಿಡು, ನಾಳೆ ಈಟದ ಗಂಟ ಏನು ಸಿಗಾಕಿಲ್ಲ, ತಿಳಿತಾ? ಏನ್ ಮಕ ನೋಡ್ತಿದ್ಯಾ ಹೋಗು. ಅವ ಯಾಕ ಅಳ್ತಾ ಇದ್ಯಾ? ನಾನ್ ಬೇಗ ಬಂದ್ಬಿಡ್ತೀನಿ ಕಣವ. ಏನು ಮಗಿ ನೋಡ್ಬೇಕು ಸಾವುಕಾರ್ರೆ? ಗಂಟ್ಲಾಗ ನೀರಿಳಿತಿಲ್ಲ, ಕಣ್ಣಗ್ ನಿದ್ ಬತ್ತಿಲ್ಲ. ಮಗಿ ನೋಡ್ಬೇಕು ಅಂತ ಆಸೆ ಆಗ್ಬಿಟ್ಟದೆ. ಒಂದೇ ಒಂದ್ ಕಿತ ನೋಡ್ಕೊಂಡು ಹೋಗ್ಬಿಡ್ತೀನಿ ಸಾವುಕಾರ್ರೆ. ಕಾಸ್ ತಂದಿದ್ಯಾ? ತಂದಿದ್ರೆ ಹೇಳು, ಕಳಿಸ್ಕೊಟ್ಬಿಡ್ತೀನಿ, ಕರ್ಕೊಂಡೋಗು. ಒಂದೇ ಒಂದ್ ಕಿತ ನೋಡ್ಕೊಂಡು ಹೋಗ್ಬಿಡ್ತೀನಿ ಸಾವುಕಾರ್ರೆ. ಒಂದೇ ಒಂದ್ ಕಿತ ಈ ಜೀವಕ್ ನೋಡಂಗಾಗದೆ. ಮುಂಡೆ ಅವನು ನನ್ ಮನೆ ಜೀತಿದಾಳು, ನಿನ್ ಮಗ ಅಲ್ಲ. ನೀನ್ ಆಗಾಗ ನೋಡಕ್ ಬಂದ್ರೆ ಅವನಿಗೆ ಕೆಲಸ ಮಾಡಕ್ಕೆ ಮನಸ್ಸಿರಕ್ಕಿಲ್ಲ. ಮರುವಾದೆಯಿಂದ ಹೇಳ್ತಾ ಅವನಿ ಹೊಂಟೋಗು. ಕದ್ದು ಮುಚ್ಚಿ ಏನಾದ್ರೂ ನೋಡಕ್ ಬಂದ್ರೆ ಅವನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ. ಹುಷಾರ್ ಜಪ್ತಿ ಮಾಡಿಕ. ಅಮ್ಮ ಅಮ್ಮ ಅಮ್ಮ
ಏನ್ ಬೋರಣ್ಣ, ನಿನ್ ಕೊಯ್ನಾಗ ಇಷ್ಟೊಂದ್ ಕಾಸು? ನನ್ ಮಗಂಗೆ ಇಸ್ಕೂಲಿಂದ 1500 ರೂಪಾಯಿ ಬಂದೈತೆ. ಅದೇ ವರ್ಷ ವರ್ಷ ಕೊಡ್ತಾರಲ್ಲ, ನಿಮ್ ಮಗಂಗೂ ಬಂದಿರ್ಬೇಕಲ್ಲ. ನನ್ ಮಗನ್ಗುನ? ಹ್ಮ್ ಬಂದೈತೆ, ಇಸ್ಕೊಂಬ ಹೋಗು. 1500 ರೂಪಾಯಿ ತಗೊಂಡೋಗಿ ಸಾವುಕಾರ ಕೊಟ್ಬಿಟ್ಟು ನನ್ ಮಗನ್ ಬಿಡಿಸ್ಕ ಬಂದ್ಬಿಡ್ತೀನಿ. ಸೂರ್ಯನಿಂದ ರಭಸವಾಗಿ ಒಮ್ಮಿ ಬರುವ ವಿದ್ಯುತ್ ಸಮಯ. ಏನಮ್ಮ, ಯಾರ್ ನೀನು? ನಾನು ಕನ್ಸಾಮಿ, ಇರುವವರವ್ವ. ಗೌರ್ಮೆಂಟ್ನವರು ನಮ್ಮ ಹುಡುಗನ್ಗೆ 1,500 ರೂಪಾಯಿ ಕೊಟ್ಟವ್ರಂತಲ್ಲ, ಇಸ್ಕಂದಾಗ ಅಂತ ಬಂದೆ ಕಣಪ್ಪ. ವೀರುಗ, ಅವ್ನ್ಗೆ ಯಾವ ಕಾಸು ಬಂದಿಲ್ವಲ್ಲ, ಇದ್ಯಾಕೆ ಹಿಂಗಂತೀರಿ? ಹೋದ ವರ್ಷನೂ ಬಂದಿತ್ತಲ್ಲ. ಹೋದ ವರ್ಷ ಬಂತು ಕೊಟ್ವಿ, ಈ ವರ್ಷ ಬಂದಿಲ್ವಲ್ಲ. ಏನ್ ಮೇಷ್ಟ್ರಪ್ಪ, ನೀನು ಮೋಸ ಮಾಡ್ತೀಯಲ್ಲ. ಬಡವ್ರ ದುಡ್ಡು ನಾ ತಿನ್ಕಬೇಡ, ನಿಂಗೆ ಒಳ್ಳೇದೇ ಹಾಕಿಲ್ಲ. ಏನ್ ಮಾತಾಡ್ತಾ ಇದೀಯ ನೀನು? ನಾವು ನಿನ್ಗೆ ಮೋಸ ಮಾಡ್ತಾ ಇದೀವಾ? ಬಾಯಿ ಮುಚ್ಕೊಂಡು ಹೋಗಮ್ಮ. ಅಲ್ಲ ಹೋಗು, ಹಂಗನ್ಬೇಡ ಕಣಪ್ಪ ಸ್ವಾಮಿ, ಹಂಗನ್ಬೇಡ. ನೀನ್ ಕಾಸು ಕೊಡು, ನೀ ಕಾಸು ಕೊಟ್ರೆ ನನ್ ಮಗಿನ ಚೀತಿಂದ ಬಿಡಿಸ್ಕ ಬಂದು ಬೋ ಸಂದಾಗ ಓದಿಸ್ಬೇಕು ಅಂತಿದ್ದೀನಿ. ಕೈ ಮುಗಿದಿನಿ ಕಣಪ್ಪ, ನನ್ ಕಾಸು ಕೊಡು. ನೀ ಕೈ ಮುಗಿದಿನಿ ಕಣಪ್ಪ, ಹಂಗನ್ಬೇಡ ಕಣಪ್ಪ. ಇಲ್ಲ ನಿನ್ ಕಾಲಕ್ ಬಿಡ್ತೀನಿ, ಕಾಲಕ್ ಬಿಡ್ತೀನಿ, ಕಾಸು ಕೊಡು. ನನ್ ಮಗಿನ ಓದಿಸ್ಬೇಕು. ಯಾರಮ್ಮ ನೀನು? ಏನ್ ನಿನ್ ಗಲಾಟೆ? ನಾನ್ ಹೇಳ್ತೀನಿ ನಡಿ, ನಮ್ ಕಾಸು ಕೊಡ್ ಸಾಮೆ. ಸ್ಕಾಲರ್ಶಿಪ್ ಹಣ ಬಂದದ್ದನ್ನ ನಾವೆಲ್ಲ ಹಂಚ್ಕೊಂಡು ನುಂಬಿಟ್ಟಿದೀವಲ್ಲ, ಹೌದು ಅವಳಿಗೆ ಈ ವಿಷಯ ಗೊತ್ತಾಗ್ಬಿಟ್ಟಿದೆ. ಹಣ ಕೊಡು ಅಂತ ಪ್ರಾಣ ತೆಗಿತಾ ಇದ್ದಾಳೆ. ಏನ್ರಿ ಮಾಡೋದೀಗ ಸರ್? ನಾನ್ ಬೇರೆ ನನ್ನ ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ಬಿಟ್ಟಿದೀನಿ ಸರ್, ಅವಳು ತೋರ್ ಮನೆ ಹೊಟ್ಟೋಗಿದ್ದಾಳೆ. ಈಗ ಎಲ್ಲಿಂದ ತಂದ್ಕೊಡೋದು ಸರ್? ಗಲಾಟೆ ಮಾಡ್ಬೇಡ, ಮಕ್ಕಳು ತೊಂದರೆ ಆಗುತ್ತೆ. ಹೀಗೆ ಕೂಗಾಡ್ತಾ ಇದ್ರೆ ಪೊಲೀಸ್ನವ್ರನ್ನ ತರಿಸ್ಬೇಕಾಗುತ್ತೆ. ಸಾಹೇಬ್ರೆ, ಗೌರ್ಮೆಂಟ್ ಇಂದ ಈ ಸ್ಕೂಲ್ನಾಗೆ ನಮ್ಮ ಮಗನ್ಗೆ ದುಡ್ಡು ಬಂದದ ಸ್ವಾಮಿ, ಅದನ್ನ ಈ ಸ್ಕೂಲ್ನವರೆಲ್ಲ ನುಂಗಾಕಬಿಟ್ಟವ್ರೆ. ಕೇಳಕ್ ಹೋದ್ರೆ ಬಂದೇ ಇಲ್ಲ ಅಂತಾರೆ ಸ್ವಾಮಿ. ಸ್ವಾಮಿ ನೀವಾರ ಹೇಳ್ಕೊಡ್ಸ್ಕೊಡಿ ಸ್ವಾಮಿ, ಅದನ್ನ ಸಾವುಕಾರಿ ತಂಡ ಕೊಟ್ಬಿಟ್ಟು ನನ್ ಮಗಿನ ಬಿಡಿಸ್ಕ ಬಂದ್ಬಿಡ್ತೀನಿ ಸ್ವಾಮಿ. ಹಣ ಬಂದಿದ್ರೆ ಕೊಡ್ತಾರೆ, ಹಾಗೆಲ್ಲ ಯಾರು ಮೋಸ ಮಾಡಲ್ಲ, ಹೋಗಮ್ಮ. ಅಯ್ಯೋ ಇಲ್ಲ ಸಾಹೇಬ್ರೆ, ದುಡ್ಡು ಬಂದದೆ ಅವ್ರು ನಮ್ಮನ್ನ ಯಾಮಾರಿಸ್ತಾವ್ರೆ ಕನ್ಸಾಮಿ. ಮತ್ತೆ ಆ ದುಡ್ಡನಾಗೆ ಎಂಡ್ರಿಗೆ ಒಡವೆ ಮಾಡಿಸ್ಕೊಟ್ಟೆ ಅಂತ ಮಾತಾಡ್ಕೊತಿದ್ದನ್ನ ನಾನೇ ಕೇಳಿಸ್ಕೊಂಡೆ ಅಂತಿದ್ದೀನಿ. ಮುಕ್ಕಳು ಸಾಹೇಬ್ರೆ ಕೇಳಿಸ್ಕೊಂಡೆ ಸಾಹೇಬ್ರೆ, ನನ್ನ ಮಗ ಓದ್ಬೇಕು ಸಾಹೇಬ್ರೆ.
ಅದು ಚಂದಾಗ ಓದ್ತದ ಸಾಹೇಬ್ರೆ. ಅವನು ನಿಮ್ಮಂಗೆ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಮನಸ್ನಾಗ ಮಾಡಿಕೊಂಡ್ಬಿಟ್ಟವನ್ನ ಸಾಹೇಬ್ರೆ. ಸಾಹುಕಾರಿಂದ ನನ್ನ ಮಗಿನ ಬಿಡಿಸ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸಾಹೇಬ್ರೆ. ನಿಮ್ಮ ಮಕ್ಕಳೊಟ್ಟ ತಣ್ಣಗಿರ್ತದೆ ಕೊನಪ್ಪ. ತಲೆ ತಿನ್ಬೇಡ ಹೋಗಮ್ಮ, ದಿನ ಬೆಳಗಾದ್ರೆ ನಿಮ್ಮಂತವ್ರ ಕಟ್ಟ ಜಾಸ್ತಿ ಆಗೋಯ್ತು. ಹೋಗಮ್ಮ. ಹಂಗ ಅನ್ಬೇಡಿ ಕಣ್ ಸಾಹೇಬ್ರೆ, ನೀವು ನಮಗ್ ದೇವ್ರಿಂದ. ಹೋಗಮ್ಮ, ಎದ್ದು ಹೋಗಮ್ಮ. ನೀನ್ ಹೀಗೆ ಕೂಗಾಡ್ತಾ ಇದ್ರೆ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಬೇಕಾಗುತ್ತೆ. ಗಜ್ನಿ ಮೊಹಮ್ಮದನು ಭಾರತದ ಮೇಲೆ ಎಷ್ಟು ಸಾರಿ ದಂಡೆತ್ತಿ ಬಂದನು? ಗಜ್ನಿ ಮೊಹಮ್ಮದನು ಭಾರತದ ಮೇಲೆ 9 ಸಾರಿ ದಂಡೆತ್ತಿ ಬಂದನು. ಅವನು ಯಾರೊಡನೆ ಭೀಕರ ಯುದ್ಧ ಮಾಡಿದನು? ಅವನು ಟಿಪ್ಪು ಸುಲ್ತಾನನೊಡನೆ ಭೀಕರ ಯುದ್ಧ ಮಾಡಿದನು. ಸಬ್ಬಾಸ್ ಕಣ್ಣ ಮಗನೇ, ತಪ್ಪು ತಪ್ಪು ಹೇಳ್ತಾ ಇದ್ದೀಯ ನೀನು. ಗಜ್ನಿ ಮೊಹಮ್ಮದನು ಭಾರತದ ಮೇಲೆ 17 ಸಲ ದಂಡೆತ್ತಿ ಬಂದನು. ಗಜ್ನಿ ಮೊಹಮ್ಮದ್ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಹುಟ್ಟೇ ಇರ್ಲಿಲ್ಲ. ಯಾರಲ್ಲ ಕರೆದವ್ರು ನೀನ್ ಇಲ್ಲಿ? ಯಾರು ಇಲ್ಲ. ಮತ್ತೆ ಯಾಕೆ ಬಂದೆ? ತಪ್ಪಾಗಿ ಹೇಳ್ತಿದ್ದ. ಅವನು ಹೆಂಗಾರು ಹೇಳ್ತಾನೆ, ನಿಂಗೆ ಇಲ್ಲ ಬಾರಿ ತಿಳಿದವ ನೀನು. ಹೋಗ್ಲ ಕ್ಯಾಮೆ ನೋಡು, ಹಾಕ್ತೀನಿ ನೋಡು. ಹೋಗಲ್ಲ ಏನ್ಲ, ಸರಿಯಾಗಿ ಓದ್ಕೊಂಡಿಲ್ವೇನ್ಲ? ಹೋಗ್ಲಿ ಬಿಡು, ನಾನ್ ಪಾಸ್ ಮಾಡಿಸ್ತೀನಿ. ಅಯ್ಯ ಸಮೀರ, ಸಮೀರ. ಏನ್ ಪಾತಿ, ಹೇಗಿದ್ದೀಯಮ್ಮ? ಅಯ್ಯೋ ನೋಡಿ ಬುದ್ಧಿ, ದೇವ್ರ ಹೆಂಗಿಕ್ಕವ್ನ ಹೆಂಗಿವ್ನೆ. ಇಷ್ಟು ಬೇಗ ನಿನ್ ಗಂಡ ಹೋಗ್ಬಾರ್ದಾಗಿತ್ತಮ್ಮ. ಇಷ್ಟು ಚಿಕ್ಕ ಮಕ್ಳನ್ನ ಇಟ್ಕೊಂಡು ಹೇಗ್ ಜೀವನ ಮಾಡ್ತೀಯೋ ಏನೋ. ಎಷ್ಟು ಕಟ್ಟಿದ್ಯೋ? 8 ಕಟ್ಟಿದ ಯಜಮಾನ್ರೆ. ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗ್ಬಿಟ್ ಬಾ ಅಮ್ಮ. ಜೀತದಿಂದ ಬಡ್ಸ್ಕ ಬಂದ್ಬಿಡ್ಬೇಕು.
ಮಗನ ಪುಸ್ತಕ ಹೆಂಗ್ಲ ತಂದೆ ಹೆಂಗ್ಲ ತಂದೆ ಹೆಂಗ್ಲ ತಂದೆ ಹೇಳ ಹೆಂಗ್ಲ ತಂದೆ ನಾನು ಓದ್ಬೇಕು ಓದ್ಬೇಕು ಓದಿ ಏನ್ ಲಕ್ಕಿಸಬೇಕು ಇನ್ನೊಂದು ಕಿತ ನನ್ನ ಮಗನ ಪುಸ್ತಕ ಮುಟ್ತ ಅಂದ್ರೆ ಕೊಂದಾಕ್ಬಿಡ್ತೀನಿ ದೀಪ ಬೇರೆ ಉರಿಸ್ತೀಯ ಎಣ್ಣೆ ನಿಮ್ಮ ಅವ್ವನ ತಂದು ಹಾಕ್ತಾಳೆ ಏಯ್ ನಿಮ್ಮ ಅವ್ವ ದುಡಿಯೋದು ಅವಳು ಹೊಟ್ಟೆಗೆ ಸಾಲಕ್ಕಿಲ್ಲ ಇನ್ ಸಾಲ ನಾ ತೀರಿಸ್ತಾಳೆ ನೀನ್ ಸಾಯ ಗಂಟ ಇಲ್ಲೇ ಜೀತ ಮಾಡ್ಕೊಂಡು ಬಿದ್ದಿರ್ಬೇಕು ತಿಳ್ಕ ಓದ್ತಾನಂತೆ ಓದ್ತಾನೆ ತಿನ್ನು ತಿನ್ನು ಚಂದಾಗಿ ತಿನ್ನು ಎಷ್ಟು ತಿಂದ್ರು ಮೈಗತ್ತಕ್ಕಿಲ್ಲ ಬಡ್ಡಾಯ್ತದೆ ಇವತ್ತು ಪರಿಸೆಕನ್ಲ ನೀನ್ ಓದ್ಕೊಂಡಿರೋದು ಅಷ್ಟ್ರಾಗೆ ಐತೆ ಗಜ್ನಿ ಮಹಮ್ಮದ್ದು ಟಿಪ್ಪು ಸುಲ್ತಾನು ಬಡ್ದಾಡ್ಕೊಂಡ್ರು ಅಂತ ಹೇಳ್ತೀಯ ನಿನಗೆ ಎಷ್ಟು ತಿಳಿದೈತೋ ಅಷ್ಟು ಮಾತ್ರ ಬರಿ ತಿಳಿದಿದ್ರೆ ಮೇಸು ಕೇಳು ಹೇಳ್ಕೊಡ್ತಾರೆ ತಗ ನೀನೆ ಅಡ್ತೀನಿ ನನಗೆ ತಿನ್ನಿಸ್ತಾನೆ ಚಂದ ಕೇಳ್ತೀರ ನೀವೆಂಗೋ ನಿಮ್ ಮಗನು ಹಂಗೆಯ ನೋಡಪ್ಪ ದೊರೆ ಇದ್ರಾಗೆ ಉಣ್ಣಕ್ ಮಡ್ಗಿವ್ನಿ ಎಲ್ಲ ಉಣ್ಣು ಸಾಲ್ದಿದ್ರೆ ನಿಮ್ಮ ಅಪ್ಪನ್ ಕೇಳು ತಂದ್ಕೊಡ್ತಾರೆ ಗೊತ್ತಾಯ್ತಾ ಏನ್ಲ ನಾನು ಪರೀಕ್ಷೆ ಬರೀಬೇಕು ಒಂದ್ ವರ್ಷ ಚಂದ ಓದ್ಕೊಂಡಿದ್ದೀನಿ ಪರೀಕ್ಷೆ ಬರೆದ್ರೆ ಪಾಸ್ ಆಯ್ತೀನಿ ಪರೀಕ್ಷೆ ಬರೆದ್ ಬಂದು ಕೆಲ್ಸ ಮಾಡ್ತೀನಿ ಮುಸ್ರೆ ತೊಳ್ಯಕ್ ಹಾಕಿದ್ದೆ ತೊಳೆದ ಎಲ್ಲ ತೊಳೆದಾಯ್ತು ನಾನು ಪರೀಕ್ಷೆ ಬರ್ದು ಬರ್ಲ ಜಡ್ಗಾಯಲ್ ತೊಟ್ಬಿಡ್ತೀನಿ ಪಿನಾಯ್ಲ್ ಹಾಕಿ ಕೊಟ್ಟಿಗೆ ತೊಳಿ ಹೋಗ್ಲಾ ಏಯ್ ಬರ್ಲ ಹೇಳಿದ ಅರ್ಥ ಆಗ್ಲಿಲ್ವೆಲ್ಲ ಮೂದೇವಿ ರಾತ್ರಿ ಒದ್ದಿದ್ದು ಸಾಲಿಲ್ವೆಲ್ಲ ಯಾರ್ಯಾರು ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ನಿನ್ನಂತವ್ರು ಹುಟ್ಟೋದೆ ನನ್ನಂತವ್ರು ಜೀತ ಮಾಡ್ಕೊಂಡು ಬದುಕಿರೋಕೆ ಅದನ್ನ ಬಿಟ್ಬಿಟ್ಟು ಓದ್ತೀನಿ ಕಿಸಿತೀನಿ ಅಂತಂದ್ರೆ ಗಂಜಿನೂ ಕೊಡದೆ ಉಪವಾಸ ಹಾಕಿ ಸಾಯಿಸ್ಬಿಡ್ತೀನಿ ಹೋಗ್ಲ ಕ್ಯಾಮೆ ನೋಡು ಪೇಪರ್ ಕೊಡಿ ಸರ್ ನನ್ ಪರೀಕ್ಷೆ ಬರೀಬೇಕು ಪರೀಕ್ಷೆ ಬರೀತಿಯಾ ಹಾಲ್ ಟಿಕೆಟ್ ಎಲ್ಲಿ ನನ್ ಕೊಟ್ಟಿಲ್ಲ ಸರ್
ತಗೊಂಡಿಲ್ಲ ಅಂತ ಹೇಳು. ಯಾಕೋ ಇಷ್ಟು ದಿವಸ ಸ್ಕೂಲ್ ಬಂದಿಲ್ಲ? ಸೌಕರ್ ಮನೇಲಿ ಜೀತ ಮಾಡ್ತಾ ಇದ್ದೀನಿ ಸರ್. ಅದನ್ನೇ ಮಾಡ್ಕೊಂಡಿರ ಹೋಗ. ಸ್ಕೂಲ್ ಚೆಕ್ಕರ್, ಹಾಲ್ ಟಿಕೆಟ್ ಬೇರೆ ಇಲ್ಲ. ಹಾಲ್ ಟಿಕೆಟ್ ಇಲ್ಲದೆ ಯಾರೋ ಎಕ್ಸಾಮ್ ಕೂರಿಸ್ತಾರೆ. ಹೋಗ ಹೋಗ ಸರ್. ಸರ್ ಹೋಗ ಸರ್ ಹೋಗ ಸರ್. ಸರ್ ನನ್ನೇನ್ ತಪ್ಪಿಲ್ಲ ಸರ್. ಸರ್ ಪೇಪರ್ ಕೊಡಿ ಸರ್. ಸರ್ ವರ್ಷ ಪೂರ್ತಿ ದಂಡ ಆಗುತ್ತೆ ಸರ್. ಸರ್ ಸರ್ ನಾನು ಪರೀಕ್ಷೆ ಬರ್ತೀನಿ ಸರ್. ಸರ್ ಕೆಲಟ ಮಾಡಿದ್ರೆ ಜಾಡ್ ಸತ್ಬಿಡ್ತೀನಿ. ಹೋಗ ಸರ್. ಸರ್ ಪರೀಕ್ಷೆ ಬರಬೇಕು ಸರ್. ಪೇಪರ್ ಇಟ್ಕೊಳ್ಳಿ ಸರ್. ಸರ್ 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 ನಾನು ಚೆನ್ನಾಗಿ ಓದ್ತೀನಿ ಸರ್, ಒಳ್ಳೆ ಮಾರ್ಕ್ಸ್ ತಗೋತೀನಿ ಸರ್. ಸರ್ ಪೇಪರ್ ಇಸ್ಕೊಳ್ಳಿ ಸರ್, ಪರೀಕ್ಷೆ ಬರಬೇಕು. ರಿಲ್ಯಾಕ್ಸ್ ಯುವರ್ ಸೆಲ್ಫ್ ಇರು. ನೋಡು, ಈ ವರ್ಷ ನಿನ್ಗೆ ಹಾಲ್ ಟಿಕೆಟ್ ಬಂದಿಲ್ಲ, ಬರೋ ವರ್ಷ ಬರೀವಂತೆ. ನಡಿಯಪ್ಪ ಈಗ ಸರ್, ನನ್ನ ಪರೀಕ್ಷೆ ಬರೀವಂತೆ. ನನ್ನ ಮಾತು ಕೇಳು ಸರ್. ಈ ವರ್ಷ ನಿನ್ಗೆ ಹಾಲ್ ಟಿಕೆಟ್ ಇಲ್ಲ ಸರ್. ನೀನ್ ಹೋಗಪ್ಪ, ನನ್ನ ಮಾತು ಕೇಳು. ಬಾ ವೀರು, ನನ್ನ ಮಾತು ಕೇಳು. ಬಾ ಸರ್. ಸರ್ ಹೋಗಿ ಸರ್, ಹೇಳೋದು ಪರೀಕ್ಷೆ ಬರೀಬೇಕು ಸರ್. ಹೋಗಿ ಇಲ್ಲೋ ಸರ್. ರಾಜ್ ಸರ್ ಕೇಳೋಣ ಸರ್. ಕೇಳೋಣ ಸರ್. ನನ್ನ ಮಗನೇ, ಮನೆ ಬಿಟ್ಟ ಆಚೆಗೆ ಹೆಂಗ್ಲಾ ಬಂದೆ? ಹೆಂಗ್ಲಾ ಬಂದೆ? ಹೆಂಗ್ಲಾ ಬಂದೆ? ಪರೀಕ್ಷೆ ಬರಿಬೇಕು ಮಾಡ್ರೆ. ಪರೀಕ್ಷೆ ಬರಿಬೇಕ ನನ್ನ ಮಗನೇ? ಪರೀಕ್ಷೆ ಬರಿಬೇಕ? ಪರೀಕ್ಷೆ ಬರಿಬೇಕು. ಅಕ್ಕ ಅಕ್ಕ ಎಲ್ಲ ವೀರು ನಾ ಸೌಕರ್ ಮನೆ ಬಸ್ವ ಬೀದಿ ತುಂಬಾ ಹೊಡೆದ್ ಹೊಡೆದ್ ಹೇಳ್ಕೊಂಡು ಹೋಯ್ತವ್ನೆ. ಹೊಡಿತಾವ್ರ ವೀರು? ಅಲ್ಲ ಕರ್ಯಾ, ಕರ್ಯಾ ಬರ್ಲಾ ಇಲ್ಲ. ಮಕ್ಕಳು ಮನೆ ಕಂಡವೆ, ನೀವು ಹೊಸ ಇಲ್ಲೇ ಕುಂತ್ಕೊಂಡಿರು, ನಾ ಈಗಲೇ ಬಂದ್ಬಿಡ್ತೀನಿ. ಆಯ್ತಕ್ಕ. ವೀರು ಮನೆಯಿಂದ ಆಚೆ ಹೋಯ್ತೀಯನೋ? ಕಳ್ಳು ಬಟ್ಟಿ ಮಗನೇ, ಇನ್ನೊಂದ್ ಕಿತ ಮನೆಯಿಂದ ಆಚೆ ಹೋದ್ರೆ ತುಳಿದು ತುಳಿದು ಸಾಯಿಸ್ಬಿಡ್ತೀನಿ. ನೀ ಎಲ್ಲ ಮಕ್ಕಳು ನೋಡ್ತಾ ಇದೀಯಾ? ನೀರ್ ಕಾಯಿಸೋಗ್ಲ ಮೈ ತೊಳ್ಕೊಳ್ಬೇಕು. ಸೌಕರ್ಯ ಅವರೇ, ಏನು ಯಾಕೆ ಬಂದೆ ಇಲ್ಗೆ? ಮಗಿನ ಸಾವುಕಾರರು ಹೊಡೆದ್ರಂತೆ. ಹೊಡಿತಾರೆ ಬಡಿತಾರೆ, ಏನೀಗ ಕೂಳಕಲ್ವಾ? ಆದ್ರೂ ನನ್ ಕಂದ ಏನ್ ಮಾಡ್ತು? ಏನು ಮಾಡೋದ್ ಬೇಡ, ಹೇಳಿದ್ದನ್ನ ಮಾಡ್ಕೊಂಡು ಕೊಟ್ಟಿದ್ದನ್ನ ತಿನ್ಕೊಂಡು ಮೂಲೆನಾಗ ಬಿದ್ದಿರ್ಬೇಕು. ಅದನ್ ಬಿಟ್ಟು ಓದಕ್ ಹೋಯ್ತಾನಂತ ಓದಕ್ಕೆ. ಕದ್ದು ಮುಚ್ಚಿ ಈಸ್ಕೊಳ್ತಾ ಹೋಗವನೆ ಬುಟ್ಟೇವಾ, ಅದಕ್ಕೆ ಎಳ್ಕೊಂಬಂದು ನಾಲ್ಕ್ ಬಿಟ್ರು. ಅಯ್ಯೋ ಶಿವನೇ, ನನ್ ಮಗ ಹೀಗೆಲ್ಲದೆ ನನ್ ಮಗಿನ್ ನಾನ್ ನೋಡ್ಬೇಕು ಕಣವ್ವ. ಒಂದೇ ಒಂದ್ ಕಿತ ನನ್ ಮಗಿನ್ ತೋರಿಸ್ಬಿಡು. ಹೋಗತ್ತಗೆ ಇಲ್ಲಿಗ್ ಬರ್ಬೇಡ, ಅವನ್ ಕೂಟ ಮಾತಾಡ್ಬೇಡ ಅಂತ ಏಟ್ ಕಿತ ಹೇಳ ನಿಂಗೆ. ಹೋಗ ಇಲ್ಲಿಂದ. ಹಂಗನ್ಬೇಡ ಕಣವ್ವ, ನನ್ನ ಕಳ್ಳನ ಕಿತ್ತು ನಿನ್ ಕೈ ಹಾಕ್ ಕೊಟ್ಟಿವ್ ನಿಕ್ಕ ತಾಯಿ.
ಎತ್ತೊಟ್ಟೆ ಸಂಕಟವಾ? ವಸಿ ಅರ್ಥ ಮಾಡ್ಕೊಳ್ಳಿ, ನಾಲ್ಕು ತಿಂಗಳಾಗದೆ ನನ್ ಮಗನ್ ನೋಡಿ ನಂಗೆ ನನ್ ಜೀವ ನೋಡ್ಬೇಕು ಅನ್ಸ್ತದೆ. ಒಂದಕ್ಕಿಂತ ನವ ಅವ್ವ ಅವ ಅವ ಒಂದಕ್ಕಿಂತ ನನ್ ಬಗ್ಗೆ ತೋರ್ಸೆ ನಿನ್ ಕೈ ಮುಗಿತಿ ಕತಾರೆ ಅವ ಅವ ನೀ ಕಾಲಕ್ ಬೀಳ್ತೀನಿ ಅವ ಅವ ನೀ ಕಾಲಕ್ ಬೀಳ್ತೀನಿ ನನ್ ಬಗ್ಗೆ ತೋರ್ಸವೇ ಅವ ಸುಂಕಿರ್ ಗೋಳಿಗ್ ಬಿಡ ತೋರ್ಸ್ತೀನಿ ಹೇಳ್ಮಕ್ಕೆ. ಹೋಗಿ ಅವನ್ಗೆ ಬುದ್ಧಿ ಹೇಳು, ಅದನ್ ಬಿಟ್ಟು ಅವ್ನ ತಲೆಗಿಲ್ಲ ಏನಾದ್ರು ಕೆಡ್ಸಿದ್ರೆ ಹೋಗ. ಯಾವಾಗ ಮನೆಗೆ ಕರ್ಕೊಳ್ತೀವ? ಸೌಕರ್ ಸಾಲನ ತೀರ್ಸಕ್ ಆಗಕ್ಕಿಲ್ವೇನವ? ಯಾಕಾಗತ್ತಿಲ್ಲ ಮಗ, ತೀರ್ಸಕ್ ಆಯ್ತದೆ. ನಾನು ದಿನಾಲು ಕಾಸು ಕೂಡ ಇವ್ನಿ ಜಲ್ದಿ ಸಾಲ ತೀರೋಯ್ತದೆ. ನಾನು ನಿನ್ನ ಬಿಡಿಸ್ಕೊಯ್ತೀನಿ. ನಾನು ಓದ್ಬೇಕವ್ವ, ಬೇಗ ಕರ್ಕೊಂಡು ಹೋಗವ್ವ. ಕರ್ಕೊಯ್ತೀನಿ. ಯಾರ ನಿನ್ ಒಳಗ್ ಬಿಟ್ಟವ್ರು? ಇಲ್ಲಿ ಬರಬಾರ್ದು ನೋಡಬಾರ್ದು ಅಂತ ಹೇಳಿಲ್ಲ? ನಡಿ ನಡಿ. Thank you.
ಕುಂತ್ಕೊಂಡ್ ಏನ್ಲ ಮಾಡ್ತಿದ್ಯಾ ಇಲ್ಲಿ? ಒತ್ತರೆ ಹಾಕಿದ್ ಪಾತ್ರೆ ಎಲ್ಲ ಹಂಗೆ ಬಿದ್ದವೆ, ಬೆಳಗಿಲ್ವಾ ನೀನು? ತಗ ಈ ಬಟ್ಟೆನೆಲ್ಲ ಒಗ್ದು ಒಣಗ್ಸು. ತಿನ್ನದು ಕುಂತ್ಕೊಳ್ಳೋದು, ತಿನ್ನದು ಕುಂತ್ಕೊಳ್ಳೋದು ಆಟಯ್ಯ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಎಲ್ಲ ಅಧ್ಯಕ್ಷರು ಒಳಗವ್ರೆ. ಅಧ್ಯಕ್ಷರೇ, ಅಧ್ಯಕ್ಷರೇ, ಯಾರು? ಓ ಸಾಹೇಬ್ರು, ನಮಸ್ಕಾರ. ನಮಸ್ಕಾರ ಅಧ್ಯಕ್ಷರಿಗೆ. ನಮಸ್ಕಾರ, ಬನ್ನಿ. ಏನ್ ಸಾಹೇಬ್ರು ಇಷ್ಟೊಂದು ದೂರ? ಏನಿಲ್ಲ, 250 ಹಳದಿ ರೇಷನ್ ಕಾರ್ಡ್ ಬಂದಿವೆ, ಅದನ್ನ ನಿಮ್ಗೆ ಒಪ್ಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಒಪ್ಪಿಸ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯುತ್ತೆ. ನೋಡಿ ನೋಡಿ ಕಾರ್ಡ್ ನೋಡಿ. ರಾಜೆ, ಸಾಹೇಬ್ರು ಬಂದವ್ರೆ, ಕಾಪಿ ತತ್ತ. ತುಂಬಾ ಸಂತೋಷ ಸಾಹೇಬ್ರೆ. ಈ 250 ಎಲ್ರಿಗೂ ಹಂಚೋದ್ ಬೇಡ. ಒಂದ್ 20-25 ನಮ್ಮವ್ರಿಗೆ ಹಂಚ್ಬಿಟ್ಟು ಉಳ್ದದ್ದನ್ನ ನಾವೇ ಇಟ್ಕೊಂಡ್ಬಿಡಮ್ಮ. ಎಲ್ರು ತಾವ ಹೆಬ್ಬೆಟ್ಟು ಹತ್ತಿಸ್ಕೊಂಡ್ಬಿಡಮ್ಮ. ಏನಂತೀರ? ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕಾ? ನೀವ್ ತಾನೇ ನಮ್ಗೆಲ್ಲ ಕಲ್ಸಿದ್ದು. ನಮಸ್ಕಾರ ಸಾಹೇಬ್. ನಮಸ್ಕಾರ ಅಮ್ಮ, ಚೆನ್ನಾಗಿದ್ದೀರಾ? ಗೌಡ್ರೆ, ಈ ಊರಿನ ಜನಗಳಿಗೆ ಅದೇನ್ ಮೋಡಿ ಮಾಡಿದೀರಾ? ನೀವು ಒತ್ತಿ ಅಂತ ಹೇಳಿದ ಕಡೆ ಎಲ್ಲ ಒತ್ತಾ ಇರ್ತಾರಲ್ಲ ಹೆಬ್ಬೆಟ್ಟ. ನಮ್ಮೂರ್ ಜನ ಬೋ ಬುದ್ಧಿವಂತರು, ಎಲ್ಲಿರ್ಬೇಕೋ ಅಲ್ಲೇ ಅವ್ರೆ, ಅಲ್ಲಿಂದ ಮುಂದುವರಿಲಿಲ್ಲ. ಮಕ್ಕಳನ್ನು ದುಡಿಮೆಗೆ ಬಳಸಿಕೊಳ್ಳುವುದು ಕಾನೂನು ಬಾಹಿರ. ಈ ಅಪರಾಧಕ್ಕೆ ₹20,000 ದಂಡ ಮತ್ತು ಜೈಲು ಶಿಕ್ಷೆ ಖಚಿತ. ಇನ್ನೂ ಎಷ್ಟು ದಿವಸ ಅಂತ ಇಲ್ಲೇ ಜೀತ ಮಾಡ್ಕೊಂಡಿರ್ತೀರಾ? ಹೊರಗಡೆ ಹೋಗ್ಬೇಕು, ಅಪ್ಪ ಅವ್ವ ಅಕ್ಕ ತಂಗಿರನ್ನೆಲ್ಲ ನೋಡ್ಬೇಕು, ಬೇರೆಯವ್ರ ತರ ಓದ್ಬೇಕು, ಆಟ ಆಡ್ಬೇಕು ಅನ್ನೋ ಆಸೆ ನಿಮ್ಗಿಲ್ವೇನ್ರ? ಹುಡುಗಮ್ಮ, ನಾವೆಲ್ಲ ಒಟ್ಟಿಗೆ ಸೇರಿ ಹುಡುಗಮ್ಮ ಕಂಡ್ರು. ನೀನ್ ಬೇಕಾರ ಹೋಗು, ನಾವ್ ಯಾರು ಬರಕಿಲ್ಲ. ಏ ಹೋಗ್ಬಿಡ ಮಕ್ಕಂಡ್ರು, ಮನ್ಸು ಬದಲಾಸ್ಕೊಂಡ್ರು. ಒಪ್ಪತ್ ಗಂಜಿ ಮನೆ ಕೊಡಕ್ ಜಾಗ ಇಲ್ಲ, ಐತೆ ಮನೆಗ್ ಹೋರೋ ಅದು ಸಿಗಕ್ಕಿಲ್ಲ. ಸಾವುಕಾರ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಹೋಗಲ್ಲ ಬರ. ಹೋಗು, ಹಾ ಹೋಗು, ಹೋಗು ಹೋಗು, ಬರಮ್ಮ. ಇಲ್ಲಿ ಒತ್ಕೊಳ್ಳಮ್ಮ. ಯಾಕಪ್ಪ ಎಲ್ರು ತಾವು ಹೆಬ್ಬೆಟ್ಟು ಒತ್ತಿಸ್ಕೊತಾ ಇದ್ದೀರಾ? ಈ ಊರಾಗ ನೀನೊಬ್ಳೆ ನೋಡು ಬುದ್ಧಿವಂತೆ, ಕೇಳ್ಬಿಟ್ಟೆ. ಅವರೆಲ್ಲ ದಡ್ರು, ರೇಷನ್ ಕಾರ್ಡ್ ಕೆಲವ್ರು ಮಾತ್ರ ಬಂದಿವೆ, ಉಳ್ದವ್ರಿಗೆ ಯಾರಿಗೂ ಬಂದಿಲ್ಲ. ಅದಕ್ಕೆ ಬೇಗ ಕಳ್ಸ್ಕೊಡಿ ಅಂತ ಅರ್ಜಿ ಬರೆದು ಕಳಿಸ್ತಾ ಇದೀವಿ. ಹೋಗು, ಹೋಗ್ಬಿಟ್ ಬರ್ತೀನಿ, ದೇವ್ರು ಒಳ್ಳೇದ್ ಮಾಡ್ಲಿ. ಆಯ್ತು, ಹೋಗು ಹೋಗು ಬರಯ.
ಇದ್ರಾಗ 225 ಕಾಳ್ಡವೆ. ಸರಿ ಸಾವ್ಕರ್. ಇದಕ್ ಬರ್ಬೇಕಾದ ಅಕ್ಕಿ ಸಕ್ಕರೆ ಗೋಧಿನೆಲ್ಲ ತೆಗೆದು ಮಡುಗು. ಆಯ್ತು ಸಾವ್ಕರ್. ಪ್ಯಾಟೆಯಿಂದ ಸ್ವಾಮಿನಾಥನ್ ಅನ್ನೋನೊಬ್ಬ ಬರ್ತಾನೆ, ಅವನಿಗೆ ಕೊಟ್ಬಿಡು. ಮನೆ ತಾವ ಬಂದು ನಿನಗ್ ಬರ್ಬೇಕಾದ್ನ ತಕ್ಕಂಡೋಗು. ಆಯ್ತು ಸಾವ್ಕರ್. ಏಯ್ ಬಾರ್ಲ ಇಲ್ಲಿ, ಉಸಿರು ಬಿಟ್ಟಿಯೇ. ಇಲ್ಲ ಸಾವ್ಕರ್. ನಿಂತೋಗ್ಬಿಡ್ತದೆ. ಇಲ್ಲ ಏನಯ್ಯ, 5 ಕೆಜಿ ಸಕ್ಕರೆ ಕೊಡಿ ಸ್ವಾಮಿ. ಸಕ್ಕರೆ ಇಲ್ಲ, ಹೋಗು. ಖಚಿತವಾಗಿ ನಿರ್ದಾಕ್ಷಿಣ್ಯವಿಲ್ಲದೆ ಹೇಳ್ತಾ ಹೋಗ್ತೀನಿ. ನಿರ್ದಾಕ್ಷಿಣ್ಯವಾಗಿ ಅದು ಹೇಗೆ ಸಾಧ್ಯ? ಚಿಂತನೆ ಅಂತ ಹೇಳ್ಬೇಕು. ಒಂದು ಹೆಣ್ಣು ಈಗ ಇಟಿವಿ ನ್ಯೂಸ್, ನಂತರ ವಿಶೇಷ ಕಾರ್ಯಕ್ರಮ. ನಮಸ್ಕಾರ. ಪಕ್ಷದ ಪರ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದ ಕೇಂದ್ರದ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಹರಿಶಂಕರ್ ಪ್ರಸಾದ್ ಮೇಲೆ ಅಪರಿಚಿತ ವ್ಯಕ್ತಿಯೊಬ್ಬ ಗುಂಡು ಹಾರಿಸಿದ ಘಟನೆ ಬಿಹಾರದ ಓಕ್ಸಾಸ್ ಜಿಲ್ಲೆಯ ನೋಖಾದಲ್ಲಿ ಸಂಭವಿಸಿದೆ. ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡುವಂತೆ ರಾಜ್ಯ ಸರ್ಕಾರದ ಮೇಲೆ ರೈತ ಸಂಘ ಒತ್ತಡ ಹೇರುತ್ತಿದೆ. ಬಾಲಕಾರ್ಮಿಕರ ಬಗ್ಗೆ ಸರ್ಕಾರ ಹೊರಡಿಸಿರುವ ಆದೇಶವನ್ನು ಪಾಲಿಸದಿದ್ದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಹೋಗಬೇಕು. ಓದುವ ಮಕ್ಕಳನ್ನು ಶಾಲೆ ಬಿಡಿಸಿ ಕೆಲಸಕ್ಕಿಟ್ಟುಕೊಳ್ಳುವುದು ಕಾನೂನು ಬಾಹಿರ. ಈ ಅಪರಾಧಕ್ಕೆ ಸೆರೆವಾಸ ಹಾಗೂ 20,000 ರೂಪಾಯಿ ದಂಡ ವಿಧಿಸಲಾಗುವುದು. ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸತಕ್ಕದ್ದು ಎಂದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮೊಟ್ಟೆ ಇಡೋ ಕೋಳಿಗೆ ಹಣ್ಣು ಒಯ್ಯೋದು, ಸುಮ್ಗಿರೋ ಕೋಳಿಗೆ ಏನು ಹೋಯ್ತದೆ? ಸರಿ ಸರಿ, ಅವ್ರ ಅಪ್ಪ ಅವಂಗ ಹೇಳ್ಕಳ್ಸಿ ಬಂದ್ ಕರ್ಕೊಂಡೋಗ್ಲಿ. ಬಸವ ಏನಾಯ್ತು? ಕಣ್ಬಿಡ, ಮಾತಾಡ ಬಸವ, ಮಾತಾಡ ಬಸವ. ಏ ಬಸವ, ಏಯ್
ಜೊತೆಗೆ ಬಸವ ನೀರ್ ಕುಡಿಯ ಯಾರನ್ನ ಅದು ಮನೆ ಮುಂದೆ ಬೊಬ್ಬೆ ಆಗ್ತಿರೋದು ಇದೇನಾ ಸತ್ತೋಗ್ಬಿಟ್ನ ಏ ಮನೆ ಮುಂದೆ ಹೆಣ ಹಾಕೊಂಡ್ ಕೂತಿದ್ದೀರಲ್ಲ ಎತ್ಕೊಂಡೋಗ್ರೆ ಅತ್ಲಗೆ ನೀನೇನ್ಲ ಮಕ ನೋಡ್ಕೊಂಡ್ ನಿಂತಿದ್ಯಾ ಹೆಣ ಎತ್ಕೊಂಡ್ ಹೋದ್ಮ್ಯಾಕೆ ನೀರ್ ಹಾಕ್ತೊಳಿ ಆಯ್ತವ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರೆ ನನ್ ಮಗ ಬದುಕ್ತಿದ್ದ ಅನ್ಯಾಯವಾಗಿ ಬಲಿ ತಕೊಂಡ್ಬಿಟ್ರಲ್ಲ ಯಜ್ಞಿಸಿ ಅದೇ ಮೇಲೆ ಹೊತ್ಬಿಟ್ಟೇನ್ ನಂಗೇನ್ ಗಾಚಾರನ ನಾನು ಯಾಕೆ ಸೇರ್ಸ್ಬೇಕು ಆಸ್ಪತ್ರೆಗೆ ಅವನೇನು ನನಗುಟ್ಟವನ ಕೆಲಸ ಮಾಡ್ಬೇಕು ತಾನೇ ಯಜಮಾನ್ರೆ ಸತ್ತೋಗಿದ್ ನನ್ ಮಗ ಅದಕ್ ನನ್ನೇನ್ ಮಾಡೋಂತೀಯ ಕೆಲಸ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇರಬೇಕು ನಿನ್ ಮಗನ್ ಮೇಲೆ ನಾನೇ ಕಲ್ಲೆತ್ತಾಕ್ಬಿಟ್ಟು ಅವನಂಗ್ ಮಾತಾಡ್ತೀಯಲ್ಲ ಇವನ್ ಸತ್ತ ಇವನ್ ಬದ್ಲಿಗೆ ಯಾರು ಮಾಡ್ತಾರ ಜೀತ್ವ ಹೋಗಿ ನಿಮ್ ನಿಮ್ ಕೆಲಸ ನೋಡಿ ಹೋಗಿ ಅಯ್ಯೋ ಬಸವ ನೀವಿಲ್ಲಿ ಕುಂತ್ಕೊಂಡು ಏನರ ಮಾಡ್ತಿದ್ದೀರಿ ಹೋಗಿ ಕ್ಯಾಮೆ ನೋಡಿ ಇವನ್ ಯಾರು ನಿನ್ ಎರಡನೇ ಮಗನ ಇವನೇ ಕರ್ಕೊಂಡು ಹೋಯ್ತೀನಿ ಓದಿದ್ ಸಾಕು ನನ್ ಸಾಲ ಯಾರು ತೀರ್ಸೋರು ನೀನ್ ತೀರ್ಸ್ತೀಯಾ ಏನಪ್ಪ ಬೆಚ್ಚಗದೆ ಜ್ವರ ಬಂದಂಗದಲ್ಲ ದೇವ್ರೆ ತಾಯಿ ಹೇಳು
ಶಿವನೇ ಸುಡ್ತಾ ಇದೆ ಸುಡ್ತಾ ಇದೆ, ಇವಾಗ ಏನ್ ಮಾಡ್ಲಿ? ಡಾಕ್ಟ್ರೇ, ನನ್ ಮಗಿನ ಮೈಯೆಲ್ಲ ಕೆಂಡ ಇದ್ದಂಗದೆ, ವಾಂತಿ ಮಾಡ್ಕೊತಾ ಇದೆ. ಅದೇನಾಗದೆ ಅಂತ ಉಸಿ ನೋಡಿದ್ರೆ? ಬೆಳಿಗ್ಗೆಯಿಂದ ಪೇಷಂಟ್ಗಳನ್ನ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ನನ್ ಹೆಂಡತಿ ಜೊತೆ ಪಾರ್ಟಿಗೆ ಹೋಗ್ಬೇಕು, ಹೊತ್ತಾಗೋಯ್ತು. ಬೇರೆ ಯಾರಾದ್ರೂ ಡಾಕ್ಟರ್ ನೋಡ್ಕೋಗಮ್ಮ. ಅಯ್ಯೋ, ಹಂಗನ್ಬೇಡಿ ಹಂಗನ್ಬೇಡಿ ಡಾಕ್ಟ್ರೇ. ನೀವ್ ಹಂಗಂದ್ರೆ ಎಷ್ಟೊತ್ನಾಗ ನಾ ಎಲ್ಲೋಗ್ಲಿ? ಕಾಸ್ ತಂದಿದ್ಯಾ? ಕಾಸ ಮೊದ್ಲು ನೀವು ನೋಡಿ ಬಾಮ್ಮ ಒಳಗಡೆ. ಏನ್ ಕೊಟ್ಟಿಯಮ್ಮ ಮಗುಗೆ? 5 ಗಂಟೆಲಿ ಹಾಲು ಉಣಿಸಿದೆ ಡಾಕ್ಟ್ರೆ. ನನ್ಗನ್ಸುತ್ತೆ ಹೊಟ್ಟೆಲ್ ಹುಣ್ಣಾಗಿರ್ಬೋದು. ನೋಡಮ್ಮ, ನೀ ಸಿಟಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಾ. ಪ್ಯಾಟ್ಗ ತಡ ಮಾಡಿದ್ರೆ ಮಗು ಜೀವಕ್ಕೆ ಅಪಾಯ. ಇದಕ್ಕೆ ಏಟ್ ಖರ್ಚಾಯ್ತದೆ? 1000-1500 ರೂಪಾಯಿ ಖರ್ಚಾಗ್ಬೋದಮ್ಮ. ಹೌದು, ಒಂದುವರೆ ಸಾವಿರ ನನ್ನನ್ನು ಉಳಿಸ್ಕೊಳ್ಳಕ್ಕೆ 1000 ಎಲ್ಲಿಂದ ತರ್ಲಿ? 1000 ಎಲ್ಲಿಂದ ಯಾರು ಕೇಳಿ? ನಾನು ದಿನ ಹಾಲು ಕಾಸು ಕೂಡಿಕ್ತಾ ಇವ್ನಿ ಬಿರ್ನ ಸಾಲ ತೀರೋಯ್ತದೆ. ಆಮ್ಯಾಕೆ ನೀನ್ ಇಲ್ಲಿಂದ ಬಿಡಿಸ್ಕೈ ಹೋಗ್ಬಿಡ್ತೀನಿ ಕಂದ, ಬಿಡಿಸ್ಕೈ ಹೋಗ್ಬಿಡ್ತೀನಿ. ಇವತ್ ನಮ್ ಕಣ್ಣದುರ್ಗೆ ಬಸವ ಸತ್ತ. ಈ ಸೌಕರ್ಯ ಏನಾರ ಮನ್ಸು ಮಾಡಿದ್ರೆ ಬಸವನ್ನ ಕಾಪಾಡ್ಬೋದಾಗಿತ್ತು. ಬಸವ ಸತ್ತನಲ್ಲ ಅಂತ ಈ ಸೌಕರ್ಯಂಗ್ ಒಂದ್ ಚೂರು ಚಿಂತೆನೆ ಇಲ್ಲ. ಅವನ್ ಬದ್ಲು ಅವನ್ ತಮ್ಮನ ಹೇಳ್ಕೊಂಬಂದು ಜೀತಕ್ ಮಾಡಿಕೊಂಡವನೇ.
ನಾಳೆ ಇವನ್ ಸಾಯ್ತಾನೆ, ಆಮೇಲೆ ನೀನು, ಆಮೇಲೆ ನಾನು. ಒಟ್ನಲ್ಲಿ ಸಾಯೋ ಗಂಟ ನಾವೆಲ್ಲ ಇಲ್ಲೇ ಜೀತ ಮಾಡ್ಕೊಂಡು ಇರ್ಬೇಕು. ಸತ್ಮ್ಯಾಕೆ ನಮ್ಮ ಹೆಣ ತವ ನಮ್ಮ ಅವ್ವ ಅಪ್ಪ ಬಂದು ಅಳ್ತಾರೆ, ನಾವ್ಯಾರನ್ನ ನೋಡಕ್ಕಾಗಲ್ಲ. ನಡೀರು, ಪೊಲೀಸ್ ತವ್ ಹೇಳುಮ್ಮ, ಸೌಕಾರಂಗೆ ಶಿಕ್ಷೆ ಆಯ್ತದೆ. ನಾವು ನಮ್ಮ ಅವ್ವ ಅಪ್ಪನ ಜೊತೆ ಸಂತೋಷ ಇರ್ಬೋದು ಕಣ್ರು. ಎತ್ತಳ್ರ ಬರ್ರ ಬರ್ರ. ತೋರ್ಸಿದ್ರು ಮಕ್ಕಳು ತಾವ ಯಾರು ಕೆಲಸ ಮಾಡ್ಸ್ಕೊಂಬಾರ್ದು, ಹಂಗನಾದ್ರು ಇದ್ರೆ ಪೊಲೀಸ್ ತಾವ್ ಹೋಗಿ ಹೇಳಿ ಅಂತ. ಅದಕ್ಕೆ ನಾವೆಲ್ಲ ತಪ್ಪಿಸ್ಕೊಂಡ್ವಿ. ಬಾವ ಹೋಗೋಣ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ತಾವ್ ಹೇಳಿರಿ, ಸಾವ್ಕಾರರು ನಿನ್ ಬಿಟ್ಬಿಡ್ತಾರೇನಪ್ಪ. ಮೂನವ ಹೋಗಮ್ಮ. ಲೇ ಹೋಗ್ರ, ನಿಮ್ಮ ಅವ್ವ ಅಪ್ಪನ ಕರ್ಕೊಂಡ್ ಬಂದ್ಬಿಡಿ, ಹೋಗಿ. ಏನೇನು ಎಲ್ರು ಒಟ್ಟಿಗೆ ಬಂದಿದ್ದೀರಿ, ಏನ್ ಸಮಾಚಾರ? ಸಾಹೇಬ್ರೆ, ನಮ್ಮ ಯಜಮಾನ್ರು ನಮ್ಮೂರು ಸಾವುಕಾರ ಮುಳ್ಳಯ್ಯಂತವ ಸಾಲ ತಕೊಂಡಿದ್ರು ಹತ್ತು ವರ್ಷದಿಂದೆ. ಅವತ್ತಿಂದ ಅವ್ರ ತವ್ಲೇನ್ ನಮ್ಮ ಯಜಮಾನರು ಜೀವ ಸವಸ್ಕೊಂಡು ದುಡಿತಲೇ ಇದ್ರು, ತೀರ್ಕೊಬಿಟ್ರು. ಇನ್ನು ಆ ಸಾಲ ಹಂಗೆ ಉಳ್ಕೊಂಡದೆ. ಅದನ್ನ ತೀರ್ಸಕ್ಕೆ ಈಗ ಸಾವುಕಾರರು ನನ್ನ ಮಗಿನ ಅವ್ರ ಮನೇಲಿ ಜೀವಕ್ಕೆ ಮಡಕೊಂಡವ್ರೆ. ಇಸ್ಕೊಳ್ಗೆ ಹೋಗೋದ್ ಬಿಟ್ಬಿಟ್ಟು ಈ ಮಗ ಜೀತ ಮಾಡ್ತಾ ಇದೆ ಸಾಹೇಬ್ರೆ. ನಾನು ಓದ್ಬೇಕು ಸರ್. ಇವನು ಒಬ್ಬನೇ ಅಲ್ಲ ಸಾಹೇಬ್ರೆ, ಈ ಮಕ್ಳೆಲ್ಲರೂ ಆ ಸಾವುಕಾರನ ಮನೇಲಿ ಜೀವತುಕ್ಕವ್ರೆ. ವಾಟ್ ನಾನ್ ಸೆನ್ಸ್, ಸ್ಕೂಲ್ಗೆ ಹೋಗೋ ಮಕ್ಕಳ ಕೈಲಿ ಕೆಲಸ ಮಾಡ್ಸೋದ? ಇದೆಲ್ಲ ಅಪರಾಧ ಅಂತ ನಿಮ್ಗೆ ಗೊತ್ತಿಲ್ಲ? ಇದನ್ನೆಲ್ಲ ನಮಗೆ ತಿಳಿಸ್ಬೇಕು ಅಂತ ನಿಮ್ಗೆ ಅನ್ಸಿಲ್ಲ? ಯಾರಿಗೂ ಗೊತ್ತಿರಲಿಲ್ಲ ಸರ್. ನಾನು ಮೊದಲು ನೀರಿನ ಬಿಲ್ಲಿಂದ ನೋಡಿದೆ, ಆಮೇಲೆ ಟಿ ವಿಲಿ ನೋಡಿದೆ, ಆವಾಗ ಇವನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದೆ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನಿನ್ ಧೈರ್ಯನ ಮೆಚ್ಚಲೇಬೇಕು. ಅಷ್ಟೇ ಅಲ್ಲ ಸರ್, ಈ ಊರಲ್ಲಿರೋಗೆಲ್ಲ ರೇಷನ್ ಕಾರ್ಡ್ ಬರ್ತದಲ್ಲ, ಅದ್ರಾಗೆ ಒಂದ್ 20-25 ಮಾತ್ರ ಕೊಟ್ರು. ಇನ್ ಉಳ್ದಿದ್ದನ್ನೆಲ್ಲ ಲಪ್ಟಾಸ್ಬಿಟ್ರು ಸರ್. ಓ ಮೈ ಗಾಡ್. ಅದೇ ಸರ್, ಸ್ಕೂಲ್ನ ಕೊಡ್ತಾರಲ್ಲ ಸ್ಕಾಲರ್ಶಿಪ್ ದುಡ್ಡು, ಅದು ನಮ್ಗೆ ಕೊಡ್ಲೇ ಇಲ್ಲ ಸರ್. ಅವ್ರವ್ರೆ ಅನ್ಸ್ಕೊಂಡ್ಬಿಟ್ರು. ಇಷ್ಟೆಲ್ಲ ನಡೀತಿದ್ರು ನಮ್ಗೆ ಯಾಕ್ರಿ ಗೊತ್ತಾಗ್ತಿಲ್ಲ? ಇಂಥವ್ರಿಂದಲ್ಲ ನಮ್ಮಂತ ಬಡವ್ರಿಗೆ ಅನ್ಯಾಯ ಆಯ್ತಿದ್ರೆ ನಾವ್ ಯಾರ ತಾವಿ ಹೇಳ್ಕೊಳ್ಳೋಣ ಸಾಹೇಬ್ರೆ. ಯಾಕೆ ಪೊಲೀಸ್ ಇರೋದು ಯಾಕೆ? ಯಾವನ್ರಿ ಅವನ್ ಸಾವುಕಾರ ಮುಳ್ಳೇಗೌಡ ಸರ್. ಯಾವನಾದ್ರೂ ನಮ್ಗೇನು, ಹೋಗಿ ಹೇಳ್ಕೊಂಡ್ ಬನ್ರಿ. ಬರಲ್ಲ ಅಂದ್ರೆ ಒದ್ದೆ ಹೇಳ್ಕೊಂಡ್ ಬನ್ರಿ. ಅವನೇನ್ ಪಾಳೆಗಾರ ಅನ್ಕೊಂಡ್ಬಿಟ್ಟಿದಾನ? ಪೊಲೀಸ್ ಇದೆ, ಕಾನೂನು ಇದೆ ಅನ್ನೋ ಭಯ ಬೇಡ. ಪಾಪ ಯಾರೋ ಯಾವತ್ತೋ ಮಾಡಿ ತಪ್ಪಿಗೆ ಈ ಚಿಕ್ಕ ಮಕ್ಕಳು ಫ್ಯೂಚರ್ನ ಹಾಳು ಮಾಡೋದ? ಏನ್ರಿ ಮುಖ ನೋಡ್ತಾ ನಿಂತಿದ್ದೀರಾ, ಹೋಗಿ ಹೇಳ್ಕೊಂಡ್ ಬನ್ರಿ.
ನೀವೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳಿ. ನೀನ್ ಸೆಲ್ ಓಪನ್ ಮಾಡಯ್ಯ, ಇವತ್ತು ಅವ್ನ ಮಂಡಿ ಕಿಲ್ಲ ಮುರಿತೀನಿ. ನಮ್ಗೆ ಚಿಂತೆ ಇಲ್ಲ, ಸಂತೆಯಲ್ಲೂ ನಿದ್ದೆ ಮಾಡುಮ. ನಮ್ಮ ಅವ್ವನ ಮಗದ ತುಂಬ ನಗೆಯ ಕಾಣುಮ, ಕಣ್ಣೀರಿಟ್ಟ ಕಣ್ಣ ತುಂಬ ಸಂತೋಷ ನೋಡೋಮ. ನನ್ನ ಮುತ್ತಿನ ಕಂದ ನಿನ್ನ ಪಿರುತಿ ಚಂದನೆ, ಇನ್ನಂಗೆಲ್ಲಿ ಯಾರೋ ರೇಣು ನನ್ನ ವಿಧಾನೆ. ನನ್ನ ಮುತ್ತಿನ ಕಂದ ನಿನ್ನ ಪಿರುತಿ ಚಂದನೆ, ಇನ್ನಂಗೆಲ್ಲಿ ಯಾರೋ ರೇಣು ನನ್ನ ವಿಧಾನೆ. ಾಡುಮ ನಮ್ಗೆ ಚಿಂತೆ ಇಲ್ಲ, ಸಂತೆಯಲ್ಲೂ ನಿದ್ದೆ ಮಾಡುಮ. ಬಂದಲೇ ಯಾರ್ ಈಟೋತ ಕದ ಬಡಿತವ್ರಲ್ಲ ಸುಮ್ಬಿದ್ಕೇಳಲೆ ಹೇಳಿ ಮ್ಯಾಕೆ ಯಾರೋ ಕದ ಬಡಿತವ್ರ ಹೋಗ್ ನೋಡಿ ಯಾರು ಅಂತ ಯಾವ ನಿಮ್ಮಿಷ್ಟೊತ್ತಾಗೆ ಯಜಮಾನ್ರ ಏನ್ ಪೊಲೀಸಪ್ಪ ಈಟೋತ್ನ ಬಂದ್ಬಿಟ್ಟಿದೀಯ ಸಾಹೇಬ್ರು ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು
ಯಾಕೆ? ನೀವು ಚಿಕ್ಕ ಮಕ್ಕಳನ್ನ ಜೀತಿ ಕಿಟ್ಕೊಂಡಿದ್ದೀರಂತೆ, ಅವರೆಲ್ಲ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ಅದಕ್ಕೆ. ಅವನೊಬ್ಬ ಬಡ್ಕೊತಾವನೆ, ಲುಂಗಿನು ಸಲ್ಟು ಅಂತ ಹೋಗೆ ರೀ ಮುಳ್ಳಯ್ಯನವ್ರೆ. ಬರ್ತೀನಿ ರಯ್ಯ. ಯಾಕಂಗ್ ಗಂಟ್ಲ ಹರ್ಕತಿಯ? ನೀನ್ ಬಾಗ್ಲಕ್ಕ ಮನಿಕ ನಡಿಯಯ್ಯ. ಅಲ್ಲೇನ್ ಗುರಾಯಿಸ್ತೀಯ? ಬಾರಯ್ಯ ಒಳಗೆ. ಏನಯ್ಯ ಊರೊಳಗೆ ಗೂಂಡಾಗಿರಿ ಮಾಡ್ತೀಯ ನೀನು? ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ಮಣಿಕೋಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಚಿತ್ರಹಿಂಸೆ ಕೊಡ್ತಾರೆ ಸರ್, ಏನು ಹೊಟ್ಟೆಗೆ ಹಾಕಕ್ಕೇ ಇಲ್ಲ ಅಂತಾರೆ. ರಾತ್ರಿ ಹೊತ್ತು ಮಾತ್ರ ಅವ್ರು ತಿನ್ಬೇಕಿರೋದನ್ನೆಲ್ಲ ಹೊಟ್ಟೆ ಕಲ್ಸ್ಬಿಟ್ಟು ಗಂಜಿ ಅಂತ ಕೊಡ್ತಾರೆ ಸರ್. ಏಯ್ ಅಲ್ಲೇ ನೋಡ್ತೀಯ, ತಿರ್ಗಾ ಈ ಕಡೆ, ಕಣ್ಗುಡ್ಡೆ ಕಿತ್ತು ಹಾಕ್ಬಿಡ್ತೀನಿ. ಇಷ್ಟು ದಿವಸ ನೀನು ಊರಿನಲ್ಲಿ ಏನೇನು ಮಾಡ್ತಿದ್ಯೋ ಎಲ್ಲ ನನಗೆ ಗೊತ್ತಿತ್ತು. ಆದ್ರೂ ಸುಮ್ಮನೆ ಇದ್ದೆ, ನಿನ್ನನ್ನು ಕೇಳೋಕೆ ಬಂದಿರಲಿಲ್ಲ. ಯಾರಾದರೂ ಬಂದು ಕಂಪ್ಲೇಂಟ್ ಕೊಡಿ ಅಂತ ಕಾಯ್ತಾ ಇದ್ದೆ. ಇವತ್ತು ನಿನ್ನ ಚರ್ಮ ಸುಲಿದು ಉಪ್ಪು ಹಚ್ಚಿಬಿಡ್ತೀನಿ. ಇವ್ರ ಮೇಲೆ ಕಂಪ್ಲೇಂಟಾ? ಈ ಠಾಣೆನೆ ಇವ್ರದು. ಬನ್ನಿ ಗೌಡ್ರೆ ಕೂತ್ಕೊಳ್ಳಿ. ಏ ಗೌಡ್ರಿಗೆ ಒಂದು ಸ್ಪೆಷಲ್ ಟೀ ಮಾಡ್ಕೊಡ. ಎಸ್ ಸರ್. ನೋಡ, ಗೌಡ್ರ ಮನೆಯಲ್ಲಿ ಕಳ್ತನ ಮಾಡಿದ್ದಾರೆ ಅಂತ ಕೇಸ್ ಬುಕ್ ಮಾಡಿ ಈ ಹುಡುಗರನ್ನೆಲ್ಲ ತಂದು ಒಳಗಡೆ ಹಾಕು. ಎಸ್ ಸರ್. ಇಲ್ಲ ಅಂದ್ರೆ ಹೊರಗಡೆ ಹಾಕಿ ಮಡಿಚಿ ಬಾರಿಸ್ಬಿಡ್ತೀನಿ. ಸರಿ ಸರಿ ಮಾಡಿ. ಅಯ್ಯೋ ಸಾಹೇಬ್ರೇ ಸಾಹೇಬ್ರೇ, ಮಕ್ಕಳು ಏನು ಹೊರಿಯೋದು ಮಕ್ಕಳು ಸಾಹೇಬ್ರೇ? ಅವ್ರನ್ನ ಹೊಡಿಬೇಡಿ ಸಾಹೇಬ್ರೇ, ನಮ್ಮನ್ನ ಹೊಡೀರಿ. ಈ ಸಾವುಕಾರರ ಮೇಲೆ ದೂರ ಕೊಡಕ್ ಬಂದಿ ನಮ್ದೇ ತಪ್ಪು. ತಪ್ಪು ಮಾಡಿದೀವಿ ಸಾವುಕಾರೆ, ತಪ್ಪಾಗದೆ ಸಾವುಕಾರೆ, ನಮಗ್ ಶಿಕ್ಷೆ ಕೊಡಿ, ನಮಗ್ ಶಿಕ್ಷೆ ಕೊಡಿ. ಮಕ್ಕಳಿಗೆ ಒಂದು ಮಾಡ್ಬೇಡಿ, ಬಿಟ್ಬಿಡಿ ಬಿಟ್ಬಿಡಿ. ಏಯ್ ನಿಲ್ಲಿಸ್ರ ಬಂದ್ರ ಬಿಡಿ. ಈ ಮಕ್ಕಳ ತಾಯಂದಿರ್ನ ವ್ಯಭಿಚಾರ ಮಾಡ್ತಿದ್ರು ಅಂತ ಕೇಸ್ ಬುಕ್ ಮಾಡಿ ಒಳಗಡೆ. ಅಯ್ಯೋ ಅಯ್ಯೋ ಸಾಹೇಬ್ರೆ, ಏನ್ ಮಾಡ್ತಿದ್ರೆ ಸಾಹೇಬ್ರೆ ನೀವು? ಸಾಹೇಬ್ರೆ ಸಾವುಕಾರೆ ಸಾವುಕಾರೆ ನೀವು ಅಲ್ಲ.
ಚಿನಾಲಿ ಮುಂಡೆ ಊರ್ನಾಗಿರೋ ಹೆಂಗಸರನ್ನೆಲ್ಲ ಕಟ್ಕೊಂಡು ಗುಂಪುಗಾರಿಕೆ ಮಾಡ್ತೀಯನೆ? ಇನ್ನೊಂದು ಕಿತ ಹಿಂಗೇನಾದ್ರೂ ಮಾಡಿದ್ರೆ ನಿನ್ನ ಬೆತ್ತಲೆ ಮಾಡಿ ಊರ್ನಾಗೆಲ್ಲ ಓಡಾಡಿಸ್ಬಿಡ್ತೀನಿ. ಹೋಗಾಚೆ. ಓಯ್ ಇನ್ಸ್ಪೆಕ್ಟ್ರೆ, ಸಾವುಕಾರೆ, ಆ 9 ಜನ ಪಿಳ್ಳೆಗಳವಲ್ಲ ಅವನ್ನ ನನ್ನ ಜೊತೆ ಕಳಿಸ್ಬಿಡು. ಆ ಬಲ್ತಿರೋ ಬೀಜ ಅದಲ್ಲ, ಅದನ್ನ ಚಂದ ಕಸಿ ಮಾಡಿ ಓತಾರೆ ನಮ್ಮನೆ ತಾವು ತಂದು ಬಿಸಾಕು. ಅಪ್ಪಣೆ ಸಾವುಕಾರ್ರೆ. ಏಯ್ ಹೋಗ್ರ, ತಿನ್ಕೊಂಡು ತೆಪ್ಪ ಬಿದ್ದಿರೋದು ಕಲ್ತ್ಕೊಳ್ಳಿ. ಉಂಡು ಮನೆ ಗಳ ಎಣಿಸ್ತೀರೇನ್ರೋ? ನೀ ಎತ್ತಿಲ್ದವ, ಇವತ್ತಿಂದ ಒಂದು ವಾರ ಉಪವಾಸ, ತೊಟ್ಟ ನೀರು ಕೊಡಕಿಲ್ಲ. ಅಷ್ಟೇ ಅಲ್ಲ, ನಿಮ್ಮನ್ನೆಲ್ಲ ಬೆತ್ತಲೆ ಮಾಡಿ ನಿಮ್ ಮೈ ಮೇಲೆ ಬೆಲ್ಲ ನೀರು ತುಂಬಿಸ್ಬಿಡ್ತೀನಿ. ಹ, ನಮ್ಮ ಖರಾಮ್ ನನ್ನ ಮಕ್ಕಳ. Thank you.
ಏನ್ಲ ಹೆಂಗದ ಗುಂಪು ಕಟ್ತೀಯನ್ಲ ನಾಲ್ಕು ಅಕ್ಷರ ಕಲ್ತು ಬಿಟ್ರೆ ಯಜಮಾನಿಕೆ ಮಾಡಬಹುದು ಅಂತ ಅಂದ್ಕೊಂಡಿದೀಯನ್ಲ ಗುಲಾಮ ನನ್ನ ಮಗನ ನಾವು ತಿಂದು ಬಿಟ್ಟು ಎಂದ್ಲಿಗಲಿಯೋ ನಾಯಿಗಳ ಯಜಮಾನಿಕೆ ಮಾಡೋಕಂತಲೇ ನಾವು ಹುಟ್ಟಿರೋದು ಜೀತ ಮಾಡ್ಕೊಂಡು ಸಾಯೋದಕ್ಕೆ ನೀವು ಹುಟ್ಟಿರೋದು ನಿನ್ನಿಂದ ಎಷ್ಟು ಜನಕ್ಕೆ ತೊಂದ್ರೆ ಗೊತ್ತೇನ್ಲ ನಿನ್ ಕಣ್ಣೆದುರಿಗೆ ನಿಮ್ಮ ಅವ್ವನ ಗತಿ ಏನಾಯ್ತು ಅಂತ ನೋಡ್ದೇನ್ಲ ಏನ್ಲ ಕಣ್ ದಪ್ಪ ಮಾಡ್ತಾ ಇದೀಯ ಕೊಬ್ಬಿನ್ನು ಇಳಿದಿಲ್ವ ಇವತ್ತು ಸ್ಥಿತಿ ಮಾಡ್ಬಿಡ್ತೀನಿ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿಷಯ ಎಲ್ಲ ಗೊತ್ತಾಯ್ತು ಆ ಸ್ಟೇಷನ್ ಅಲ್ಲಿದ್ದವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀನಿ ಬಾ ಸರ್ ನಾನು ಓದ್ಬೇಕು ಸರ್ ಓದಿಸ್ತೀನಿ ನಾನು ಓದಿಸ್ತೀನಿ ಸರ್ಕಾರದ ವತಿಯಿಂದ ನಾನು ಓದಿಸ್ತೀನಿ
ಎಲ್ಲ ಜೀವಮಾನ ಎಲ್ಲ ಜೀತ ಮಾಡ್ಕೊಂಡು ಸಾಯೋ ಬದ್ಲು ಒಂದೊಳ್ಳೆ ಕೆಲಸ ಮಾಡಿದ್ಯಾ. ಆಂಬ್ಯುಲೆನ್ಸ್ ತರಿಸಿ ಇವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ.